गुरु देवो गुरु देवता गुरु बिन घोर अंधार जे गरवाणी वेगली रड़वड़ियो संसार ರಾಯ್ರೆ ನಾಳೆ ಅನಾಥಾಶ್ರಮದವ್ರು ಬರ್ತಾರೆ ಡೊನೇಷನ್ ಕೇಳಕ್ಕೆ. ಏನ್ ಹೇಳೋದು? ಏನೋ ಒಂದಷ್ಟು ಕೊಟ್ಟು ಕಳಿಸಿ. ಈ ವರ್ಷ ಆಗಲೇ ಬೇಕಾದಷ್ಟು ಕೊಟ್ಟಿದೆ, ಇನ್ನೂ ಎಷ್ಟೊಂದು ಕೊಡೋದು? ಅಯ್ಯೋ ಹುಚ್ಚಪ್ಪ, ಬದುಕಿನ ಗುಟ್ಟಿರೋದು ಕೊಡೋದ್ರಲ್ಲೇ ಕಣ್ರಿ. ರಾಯ್ರೆ ನಿಮ್ಮಂತ ಔದಾರ್ಯ ಗುಣ ಎಲ್ಲಾರಿಗೂ ಇರುತ್ತೆ. ಇರ್ಬೇಕಪ್ಪ ನೋಡಿ, ಆ ವೀರಪ್ಪ ಸಾಲ ಇಸ್ಕೊಂಡು 5 ವರ್ಷ ಆಯ್ತು, ಒಂದ್ 5 ಪೈಸೆನೂ ವಾಪಸ್ ಕೊಟ್ಟಿಲ್ಲ. ಹೋಗಿ ಕೇಳುತ್ತಾನೆ. ಕೇಳೋದೇನು, ಅವನ ಮುಂದೆ ನಿಲ್ಲೋಕೆ ಭಯವಾಗುತ್ತೆ. ಅವನೇನು ಹುಲಿಯನ್ರಿ? ಆ ಇಲ್ಲಿ ಬಂತ ಹುಲಿ. ಏನಮ್ಮ ಈ ಗಬ್ಬನೆಲ್ಲ ಹಾಕೊಂಡು ಅಂದವಾಗಿರೋ ನಿನ್ ಮುಖನ ಕೆಡಿಸ್ಕೋತಿಯಲ್ಲ. ನಾನ್ ಅಂದವಾಗಿದ್ದೀನ? ತುಂಬಾ ಅಂದವಾಗಿದೀಯಮ್ಮ. ಅಚ್ಚೋ ಸರಿ, ಹಾಗಾದ್ರೆ ನೀನ್ ಇದನ್ನ ಹಾಕೋ. ಆಮೇಲೆ ಹಾಕುತ್ತೆ. ಈಗ್ಲೇ ಹಾಕು. ಆಮೇಲೆ ಹಾಕುತ್ತೆ. ನಾನ್ ನೋಡ್ಬೇಕು.
ಕೈ ತುಂಬಾ ಕೆಲಸ ಇದೆ, ಹೋಗಮ್ಮ ನೀನು. ನನಗೂ ಕೈ ತುಂಬಾ ಕೆಲಸ ಇದೆ. ಬೇಡ ಹೋಗಮ್ಮ ನೀನು, ಹೋಗ್ತೇಲ್ವಾ? ಹೋಗಮ್ಮ, ಒಂದೇ ಕೋಲ ಆಯ್ತು. ಬೇಬಿ ಇಲ್ವಾ ಅಮ್ಮ, ಈಗೆಲ್ಲ ತೊಂದರೆ ಕೊಡಬಾರ್ದು. ನಿನ್ಗೊಂದ್ ಮಾತು ಹೇಳ್ತೀನಿ, ಬಾ ಜಾಣ. ಏನು ಇಲ್ಲಿ ನೋಡಮ್ಮ, ಹುಚ್ಚಾಗಾಡಿದ್ರೆ ಎಲ್ರು. ಯಾರ ಹುಚ್ಚು? ನೀನ್ ಹುಚ್ಚು, ನಿಮ್ಮಅಮ್ಮ ಹುಚ್ಚು, ನಿಮ್ಮ ಅಪ್ಪ ಹುಚ್ಚು, ನಿಮ್ ವಂಶನೇ ಹುಚ್ಚಿರೋ ವಂಶ. ನಿನ್ನ ಏನ್ ಮಾಡ್ತೀನಿ ನೋಡು, ಸುತ್ತ ಬರ್ತೀನಿ. ಸತ್ತೋಗಿದ್ದೀನಿ ಬಿಡು. ಸತ್ತೋದ್ಯಾ? ಸತ್ತೋದ್ಯಾ? ನಿನ್ನೆ ಸುಟ್ಟು ಬಿಡ್ತೀನಿ. ಉಮಾ, ಹಾಗೆಲ್ಲ ಆಡ್ಬಾರ್ದಮ್ಮ, ನನ್ ಮರ್ಯಾದೆ ಹೋಗುತ್ತೆ ತಾಯಿ. ನಿನ್ನ ನೋಡಿದ್ರೆಲ್ಲ ನಗ್ತಾರೆ, ನಿನ್ನನ್ನು ಹುಚ್ಚಿ ಅಂತಾರಮ್ಮ. ನೀನು ನನ್ನನ್ನು ಹುಚ್ಚಿ ಅಂತೀಯಾ? ಇಲ್ಲಮ್ಮ, ನೀನು ಹುಚ್ಚಿ ಅಲ್ಲ, ಒಳ್ಳೆ ಹುಡುಗಿ ಕಣಮ್ಮ, ಒಳ್ಳೆ ಹುಡುಗಿ, ಶ್ರೀಮಂತನ ಮಗಳು. ಉಮಾ ಹೋಗಿ ಊಟ ಮಾಡಮ್ಮ. ಸಾವಿತ್ರಮ್ಮದವರೇ ಕರ್ಕೊಂಡೋಗಿ. ಬಾ ಬೇಬಿ. ಸರಿ, ನೀನು ಊಟ ಮಾಡಲ್ಲ, ನಿನ್ನ ಮಗ ಬರ್ತಾ ಇಲ್ಲ, ಬರ್ತೀನಿ ಊಟ ಮಾಡೋಣ. ಈ ಟೋಪಿ ಬೇಗ ಎದ್ದೋಗು, ಡ್ಯಾಡಿ ಊಟ ಮಾಡ್ಬೇಕು. ಬೇಗ ಬಂದ್ಬಿಡು. ಬಾ ಚಿನ್ನ. ನರಸಪ್ಪನವರೇ, ನೋಡಿದ್ರ ದೇವ್ರು ಎಂಥ ಪರಿಸ್ಥಿತಿಯಲ್ಲಿ ನನ್ನ ಇಟ್ಟಿದ್ದಾನೆ. ಅವನು ನನಗೆ ಆಸ್ತಿ ಕೊಟ್ಟ, ಅಂತಸ್ತು ಕೊಟ್ಟ, ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟ, ಗೌರವ ಪ್ರತಿಷ್ಠೆ ಕೊಟ್ಟ, ಎಲ್ಲ ಕೊಟ್ಟ, ಆದರೆ ಮನಸ್ಸಿಗೆ ನೆಮ್ಮದಿ ಮಾತ್ರ ಕೊಟ್ಟಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತೇನು? ಒಂದ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ನನ್ನಿಂದ ಬಹಳ ಅನ್ಯಾಯವಾಯಿತು. ಇದು ಅದರ ಪ್ರತಿಫಲ ಸ್ವಾಮಿ, ಪ್ರತಿಫಲ. ಬಂದಾಗ ನಿನ್ನ ನೋಟ ನೋಡೋಕೆ ಚೆನ್ನ,
ಕಾಕ ಬಂದು ನಮ್ಮರಿ ಜಾನು. ಏಯ್ ಇಲ್ಬಾ. ಏನಮ್ಮ? ಏನು ಅದು? ರವೆ ಇಡ್ಲಿ, ಗುಲಾಬ್ ಜಾಮೂನ್. ಕೊಡಲ್ಲೇ ಕೊಡ ಕೊಡ. ಈಗ ಬೇರೆಯವ್ರ ಆಡ್ರಮ್ಮ. ಏಯ್ ಇದು ನಂದು ಆಡ್ರ ಅಂತ ತಿಳ್ಕೊಳ. ಹೋಗ ಹೋಗ. ನಾನೇನಾದ್ರೂ ತಿನ್ನೋವಾಗ ಯಾರಾದ್ರೂ ನೋಡಿದ್ರೆ ನಂಗ್ ಇಷ್ಟಿ ಆಗುತ್ತೆಪ್ಪ. ಹೋಗ ಹೋಗ ಹೋಗಲೇ. ಬೇಗ ಇನ್ನು ಏನೇನಿದೆಯಲ್ಲ ತಗೊಂಬ. ಮೀನಾ ನಿನಗಿಡ್ಲಿ, ನನಗೆ ಜಾಮೂನ್. ಜಾಮೂನ್ ತಿಂದು ತಿಂದೆ ಹೀಗಾಗಿದ್ಯ ಕತ್ತೆ ನೀನು. ಇಡ್ಲಿ ತಿಂದ್ರೆ ತಿನ್ನು, ಇಲ್ಲಿದ್ರೆ ಹೋಗ್. ನಾನ್ ಜಾಮೂನ್ ಕೊಡಲ್ಲ. ಓಕೆ ಸೀ ಯು. ಸೀ ಯು. ಯಾರು ನೀನು? ಏನ್ ಮಾಡ್ತಿದ್ದೆ ಇಲ್ಲಿ? ಕಾಣ್ತಾ ಇಲ್ಲ, ತಿಂತಾ ಇದ್ದೀನಿ ನೋಡು. ಹೋಗಿ ಸ್ವಲ್ಪ ನೀರ್ ತಗೊಂಬಪ್ಪ. ಜಾಣ ಏನ ನೀರ್ ತಗೊಂಬ ಅಂತ. ನಾನ್ ನೀರ್ ತರ್ಬೇಕಾ? ಮೊದಲಿಂದ ಕೆಳಗಿಳಿತಾ ಇಲ್ವೋ? ಯಾಕ ನಾನು ಇಳಿಯಲ್ಲ. ಇದೇ ನಿಮ್ಮಪ್ಪನ ಮನೆ ಕಾರ? ನಮ್ಮಪ್ಪಂದಲ್ಲ ನಿಮ್ಮಪ್ಪಂದ? ಅಲ್ಲ ನಂದು, ನನ್ ಮೀನು. ಒಳ್ಳೆ ಹುಚ್ಚಿ ಸವಾಸ ಆಯ್ತಲ್ಲಪ್ಪ ಇಲ್ಲಿ. ಏನ ಹುಚ್ಚಿನ? ನಾನು ಹುಚ್ಚಿನ? ಹೌದು ನೀನೇ. ನಾನು? ಹೌದು ನಿಮ್ಮಪ್ಪ. ನೀನು ಬೇಡ. ನಿಮ್ಮಜ್ಜ ಚೆನ್ನಾಗಿರಲ್ಲ? ನಿಮ್ ಮನೇಲಿ ಯಾರು ಯಾರಿದ್ದಾರೆ ಅವರೆಲ್ಲರೂ ಹುಚ್ಚು ನೋಡು. ಚೆನ್ನಾಗಿರಲ್ಲ? ನನ್ನ ಹುಚ್ಚಿ ಅಂತಾನೆ ಹುಚ್ಚ? ನನ್ನನ್ನು ಹುಚ್ಚ ಅಂತ್ಯ? ಏನು ಅಮ್ಮ ತಾಯಿ? ಏಯ್ ಉಮಾ. ಹಾ ಉಮಾದೇವಿ ಅವರೇ, ದಯವಿಟ್ಟು ಕೆಳಗಿಳಿತೀರಾ? ಹಾಗೆ ಮರ್ಯಾದೆ ಕೇಳಿ. ಈಗ ಹೇಳ್ತಾ ಇದೀನಲ್ಲ, ಸ್ವಲ್ಪ ಕೇಳಿ. ಹೇಳಿ. ಯಾರನ್ನ? ನನ್ ಫ್ರೆಂಡ್ನ. ಹಾ ಕೇಳು ಕೇಳು. ನೋಡು ಓಡಿ ಓಡಿ ನಿಗೂ ಕಾಲು ನನಗೂ ಕಾಲು. ಮನೆಗೆ ಹೋಗೋಣ ಜಾಣ, ಮನೆಗೆ ಹೋಗೋಣ. ನ ಟೊಮೆಟೊ? ಟೊಮೆಟೊ ಅಲ್ಲ ರಮೇಶ್. ರಮೇಶ್ ರಮೇಶ್ ಏನು ಚೆನ್ನಾಗಿಲ್ಲ, ಟೊಮೆಟೊ ಅನ್ನ ಚೆನ್ನಾಗಿದೆ. ಮನೆಗೆ ಹೋಗೋಣ ಬಾ. ಮನೆಗ? ಎಲ್ಲಿ? ಅಲ್ಲಿ. ಅಲ್ಲ ಬಾ ಮತ್ತೆ. ಒಳ್ಳೆ ಹುಚ್ಚು ಸವಾಸ. ಏನಿಲ್ಲ ಏನಿಲ್ಲ. ನೀನೇ ಹುಚ್ಚ ಹೇಳ್ತಾನೆ. ಈಗ ಹೀಗೆ ಹೀಗೆ ಇದೆ ಮನೆನ? ಇದಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಯಾರ ಮುಖ ನೋಡಿದ್ನಪ್ಪ? ನನ್ನ ಮುಖ? ಅದಕ್ಕೆ ಮನೆ ತೋರಿಸ್ತೀನಿ ಅಂತ ಊರೆಲ್ಲ ತೋರಿಸ್ಬಿಟ್ಟಿಯಲ್ಲ. ಏ ಹುಡುಗಿ. ಹಾ ಉಮಾದೇವಿ ಅವರೇ, ಎಲ್ಲಿ ನಿಮ್ ಮನೆ? ನಮ್ ಮನೆ? ಹೌದು ಇಲ್ಲೇ ಎಲ್ಲೋ ಇರ್ಬೇಕು ಕಣ. ಎಲ್ಲಿ ಎಲ್ಲಿ? ಹಾ ಸಿಕ್ತು. ಸೀದಾ ಹೋಗಿ ಆ ಕಡೆ ತಿರುಗಿ, ತಿರ್ಗಾ ಈ ಕಡೆ ತಿರುಗಿ, ನೆಟ್ಟಿಗೆ ಮೇಲ್ ಹೋಗ್ಬೇಕು. ನೀನ್ ಹೇಳಿದ ಕಡೆ ಹೋದ್ರೆ ಮೇಲೆ ಕೊರಟು ಹೋಗ್ತೀವಿ. ನೆಟ್ಟಿಗೆ ನೆಟ್ಟಿಗೆ ಇಲ್ಲಿ ಹಾಕೊಂಡು ಎಲ್ಲಿದ್ದ? ಎಲ್ಗ ಹೋಗ್ತಾ ಇದ್ಯಾ? ಇದ್ ಯಾರ ಮನೆ? ಬಿಡ್ಲೆ. ನಿಮ್ ಮನೆ ಪುಟ್ಟದು, ನಮ್ ಮನೆ ದೊಡ್ಡದು. ನಮ್ ಮನೆಗ್ ಕರ್ಕೊಂಡೋಗ. ನಿಮ್ ಮನೆಗ್ ಹೋಗ್ಬೇಕಾ? ಕರ್ಕೊಂಡೋಗ ಪುಟ್ಟ. ಹೋಗ್ಲೇಬೇಕಾ? ನಡ್ಕೊಂಡೋಗ್ಲ. ಲೋ ಟೊಮೆಟೊ. ಇನ್ನೊಂದ್ ಸತಿ ಟೊಮೆಟೊ ಗಿಮೆಟೊ ಅಂತ ಏನಾದ್ರು ಅಂದ್ಯೋ? ಏನ್ ಮಾಡ್ತೀಯಾ? ಪೊಜ್ಜಿ ಮಾಡ್ಬಿಡ್ತೀನಿ. ಹೋಗಲೇ ಹುಚ್ಚಿ ಪೊಡ್ಡಿ ಮಗನೇ. ನಂದು ಹುಚ್ಚಿ ಅಂದ? ಮೀನಾ ಕೇಳಿಸ್ಕೊಂಡ್ಯಾ? ಇವನು ನನ್ನ ಹುಚ್ಚಿ ಅಂದ. ಇವನ್ ನಂದು ಕೈ ನೋಡ್ಕೊಂಡ್ ಬರ್ತೀನಿ ನಿನ್ ಮನೆಗೂ, ನಿನ್ ಸೀರ ಮನೆಗೂ. ಹೋಗು ಮನೆಗೂ. ರಮೇಶ್ ಎಲ್ಗ ಹೋಗಿದ್ಯೋ ಇಷ್ಟೊತ್ತು? ಮಾಡ್ತಾ ಇರೋದು ಎಕ್ಸ್ಪೋರ್ಟ್ ಬಿಸ್ನೆಸ್, ಲಕ್ಷಾಂತರ ರೂಪಾಯಿ ವ್ಯವಹಾರ, ಹುಡುಗಾಟ ಅನ್ಕೊಂಡಿದ್ಯಾ? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ನಿನ್ಗೆ? ಇಲ್ಲ ನಡಿ, ಬೇಗ್ಲೆ ಬರ್ಬೇಕು ಅಂತಿದ್ದೆ, ಆದ್ರೆ ದಾರಿ ಒಂದು ಹುಚ್ಚುಡ್ಗೆ ಸಿಕ್ಕಿ. ಯಾರ ಹುಚ್ಚಿ ಇಲ್ಲಿಗೆ ಬಂದ್ಬಿಟ್ಯಾ? ಡಾಡಿ ನಾ ಹೇಳಿಲ್ಲ ಹುಚ್ಚುಡ್ಗೆ ಅಂತ? ಯಾರು ಅಂತ ತಿಳ್ಕೊಂಡಿದ್ಯೋ?
ನಮ್ಮ ಶ್ರೀಮಂತರು ದಯಾನಂದರಾಯರ ಮಗಳು ಕಾಣು. ಅಷ್ಟೇ ಅಲ್ವೋ, ನಾವು ಮಾಡ್ತಿರುವ ವ್ಯವಹಾರದಲ್ಲಿ ನಾನು ಕೇಳಿ ಕೇಳಿದಾಗ ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟು ಸಹಾಯ ಮಾಡದ ದಣಿ ಮಗಳು ಕಾಣು. ಇವಳು ನಮ್ಮ ಮನೆಗೆ ಬಂದಿರೋದು ನಮ್ಮ ಅದೃಷ್ಟ ಕಾಣು. ಅದೃಷ್ಟ ಊರಲ್ಲಿ ಹತ್ತಿ ನನ್ನ ಪ್ರಾಣ ತಿನ್ಬಿಟ್ಲಿ. ಸುಳ್ಳು, ನಾನು ಪ್ರಾಣ ತಿನ್ಲಿಲ್ಲ ಅಂಕಲ್, ರಸಗುಲ್ಲ ತಿಂದೆ. ಅಮ್ಮ ತಾಯಿ, ನಮ್ ಡ್ಯಾಡಿ ನಿಮ್ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ದಯ ಮಾಡಿ ಪ್ಲೀಸ್ ಗೆಟ್ ಔಟ್. ಸ್ವಲ್ಪ ಇರಮ್ಮ, ಸ್ವಲ್ಪ ಇರು, ಸ್ವಲ್ಪ ಇರು, ಬಾಮ್ಮ. ಲವ್ ಹುಚ್ಚ ನೋಡಮ್ಮ, ನೋಡಿಲಿ ಲೈ, ಮನೆಗೆ ಬಂದಿರೋ ಭಾಗ್ಯಲಕ್ಷ್ಮಿನ ಹೊರಗಡೆ ಕಳಿಸು ಅಂತ ಹೇಳ್ತಾ ಇದೆಯಲ್ಲೋ. ಏನ್ ಡ್ಯಾಡಿ ನೀವ್ ಹೇಳ್ತಾ ಇರೋದು, ನನಗೊಂದು ಅರ್ಥನೇ ಆಗ್ತಿಲ್ಲ. ಈ ಜನ್ಮದಲ್ಲಿ ನಿನ್ಗೆ ಅರ್ಥವಾಗೋದಿಲ್ಲ. ಅಮ್ಮ ನೀನ್ ಕೂತ್ಕೊಂಡ್ಬಿಟ್ಟು, ನಾನೇ ನೀನ್ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ನಿಮ್ ಡ್ಯಾಡಿನೂ ನಾನೇ ಕರ್ಕೊಂಡ್ ಬರ್ತೀನಿ, ನೀ ಬೇಗ ಬೇಕಾದನ್ನ ರಮೇಶ ತಂದು ಕೊಡ್ತಾನೆ. ಇಷ್ಟೇನಾ ಐಸ್ ಕ್ರೀಮ್, ಜ್ಯೂಸು, ಫ್ರೂಟ್ ಸಾಲಿಟ್ಟು ಎಲ್ಲ ತರಿಸ್ಕೊಡ್ತೀನಿ. ಡೈ ತರಿಸ್ಕೊಡ, ಕೂತ್ಕೊಂಬ ಕೂತ್ಕೋ. ಡೈ ರಮೇಶ ಬರೋ. ಇವಳು ಈ ಮನೆಗೆ ಬಂದಿರೋ ವಿಚಾರ ನನಗೂ ನಿನಗೂ ಇಬ್ಬರಿಗೆ ತಿಳಿದಿರ್ಬೇಕು, ಬೇರೆ ಯಾರಿಗೂ ತಿಳಿಬಾರದು. ಇವಳು ಈ ಮನೆಯಿಂದ ಹೊರಗಡೆ ಹೋಗಿದಾಗೆ ಜಾಗ್ರತೆಯಾಗಿ ನೋಡ್ಕೊ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ, ಜಾಗ್ರತೆಯಾಗಿ ನೋಡ್ಕೊಳೋ. ಉಮಾ, ಉಮಾ, ನೀ ಕೇಳಿದ ಬೊಂಬೆಗಳೆಲ್ಲ ತಂದಿದ್ದೀನಿ ನೋಡು ಬಾ. ಸಾವಿತ್ರಮ್ಮ ಹೋಗಿ ಕರ್ಕೊಂಬನಿ. ಉಮಾ ಬಂದ್ಲಾ? ಏನ್ರಿ ಇದು, ನೀವು ಎಳೆ ಮಕ್ಕಳಾಗಿ ನೋಡ್ತಾ ನಿಂತ್ಕೊಂಡ್ಬಿಟ್ರೆ, ಆಮೇಲೆ ನೋಡಿದ್ರಂತೆ ಉಮನ್ ಕರ್ಕೊಂಡು ಬನ್ನಿ ಹೋಗಿ. ಉಮಾ ಪತ್ತೆ ಇಲ್ಲ ರಾಯ್ರೆ. ಉಮಾ ಪತ್ತೆ ಇಲ್ಲ, ಏನಿದು ಹುಡುಗಾಟ? ಯಜಮಾನ್ರೆ, ಸೋಪ ಕೆಳಗೆ, ಮಾಡಿ ಮೇಲೆ, ಬಾಗಿಲಿಂದೆ ಬೀರು ಒಳಗೆ, ಅಡಿಗೆ ಮನೆಯಲ್ಲೆಲ್ಲ ಹುಡುಕುದೋ ಯಜಮಾನ್ರೆ, ಪತ್ತೆ ಇಲ್ಲ. ಸಾವಿತ್ರಮ್ಮ ಏನಿದು? ಇಲ್ಲಿ ನಾಯಿ ಮರಿ ಇಟ್ಕೊಂಡು ಆಟ ಆಡ್ತಾ ಇದ್ಲು, ಆ ಕಡೆ ತಿರುಗಿ ಈ ಕಡೆ ಬರೋ ಅಷ್ಟಲ್ಲಿ ಮಾಯವಾಗಿ ಬಿಟ್ಟಿದ್ದಾಳೆ ಯಜಮಾನ್ರೆ. ಅಲ್ಲಮ್ಮ, ತಾಯಿ ಇಲ್ಲದ ಮಗು ನೋಡ್ಕೊಳ್ಳಿ ಅಂತ ತಾನೇ ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿರೋದು. ಇದು ಬಿಟ್ಟು ಇನ್ನೇನ್ ಕೆಲಸ ಇದೆ ನಿಮ್ಗೆ? ಹೋಗಿ ಎಲ್ರು ಹುಡುಗಿ ಹೋಗಿ. ಗೊತ್ತಾಯ್ತಾ ಹೇಗಾಡೋದು ಅಂತ? ನಡ್ತೀಯಾ? ತುಂಬಾ ಚೆನ್ನಾಗಿದೆ, ಒಂದ್ ನಿಮಿಷ ಆಡ್ತಾ ಇರು. ನಾನ್ ಕೂತ್ಕೋಬೇಕು. ನನ್ನ ಹುಚ್ಚ ಮಾಡ್ಬಿಟ್ಟು ಹೊಡ್ಬಿಡಪ್ಪ, ಏನ್ ಮಾಡೋದು ಇವಾಗ? ಸುಬಣ್ಣ, ನೀನಾ? ನೇನ್ ಟ್ರಬಲ್? ಸ್ಟಾರ್ಟಿಂಗ್ ಟ್ರಬಲ್. ಶಾರ್ಪ್ ಟೆಂಪರ್ನವ್ರಿಗೆಲ್ಲ ಹಾಗೇನೆ. ಧರ್ಮಕ್ಕೆ ಮಾಡ್ಕೊಡ್ತೀರಾ? ತಗೊಳ್ಳಲ್ಲ ದುಡ್ಡು, ಮಾಡ್ಕೊಡ್ರೆ. ಲೋ, ಯಾವನು ನಿಂಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು? ಲೋ ಎಲ್ಬೋರ್ಡು ಎತ್ಕೊಂಡು ಹೋಗಿ ನಿನ್ ಗಾಡಿನ, ಬೇರೆ ಎಲ್ಲಾದ್ರೂ ಮಾಡಿಸ್ಕೋ. ನಿನ್ನಂಥವನೇ ರಿಪೇರಿ ಮಾಡಿ ಮಾಡಿ ನನ್ನ ಹೆಸರು ಕೆಟ್ಟೋಯ್ತು. ಅಲ್ರಿ, ತಲೆ ಬಿಸಿ ಆಯ್ತು ಹಂಗಂದೆ, ಅಷ್ಟಕ್ಕೆ ಅಂತ ತಿಳ್ಕೊಳದ? ಅಲ್ಲ, ನೀವ್ ಮಾಡ್ದಂಗ್ ಬೇರೆ ಯಾರು ಮಾಡ್ತಾರೆ ಅಂದೆ. ಗ್ರೇಡ್ ತಿಳ್ಕೊಂಡ ಮೇಲೆ ಗರಂ ಯಾಕೆ ಆಗ್ತೀಯ? ಗಪ್ ಚುಪ್ಪಾಗಿರು, ಬೆಣ್ಣೆ ಹಚ್ಚೋದನ್ನ ಕರಿಬೇಡ ಅಣ್ಣ, ನನಗ ಅದ ಹಿಡ್ಸಲ್ಲ. ನಮ್ ನಮ್ಮಲ್ಲೇ ಯಾಕಣ್ಣ, ಜಲ್ದಿ ಮಾಡ್ಕೊಟ್ಬಿಡಣ. ಜಲ್ದಿ ಜಲ್ದಿ ಮಾಡೋದ್ರಿಂದಾನೆ ಮತ್ತೆ ಎಡವಟ್ಟುಗಳು ಹೆಚ್ಚಾಗೋದು. ನೋಡೋ, ನನಗೀಗ ಟೈಮ್ ಇಲ್ಲ, ಆಮೇಲೆ ಮಾಡಿಟ್ಟಿರ್ತೀನಿ, ಬಂದು ತಗೊಂಡು. ಸರಿ, ಹಂಗೆ ಮಾಡೋಣ. ಇದೊಂದು ಅಯ್ಯೋ, ಯಾವ ಕೆಟ್ಟ ಗಳಿಗೆಯಲ್ಲಿ ಕೈ ಇಟ್ನು, ಸ್ಟಾರ್ಟಿಂಗ್ ಟ್ರಬಲೇ ಖಾಯಂ ಆಗೋಯ್ತು ಅಣ್ಣ. ಏನಣ್ಣ ಆಯ್ತಾ? ಅಯ್ಯೋ, ನಿನ್ನ ಮನೆ ಆಳಾಗ ಈಗ ತಾನೇ ಕೈ ಇಡ್ತಾ ಇದ್ದೀನಲ್ಲೋ. ಅಲ್ಲೋ, ಓಹೋ, ನೀನ ಏನಪ್ಪ? ಸ್ಕೂಟ್ರ್ ರೆಡಿ ಆಯ್ತಾ? ಸ್ಕೂಟ್ರಾ? ನೀನ್ ಯಾವಾಗ ಬೇಕು ಅಂತ ಹೇಳಿದ್ದೆ? ಬೆಳಿಗ್ಗೆ. ಬೆಳಿಗ್ಗೆ ಬೇಕು ಅಂತ ಹೇಳ್ದವನು ಮಧ್ಯಾಹ್ನ ಬಂದಿದೀಯಲ್ಲ. ಮಾಡಿರ್ತೀವೋ ಇಲ್ಲೋ ಅಂತ. ಶಟ್ ಅಪ್! ಈ ಮಿಲಿಟರಿ ಮೆಕ್ಯಾನಿಕ್ ಸುಬ್ಬಣ್ಣ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಟೈಮ್ ಅಂದ್ರೆ ಟೈಮ್. ಮುನ್ನ ಇಬ್ರು ಸ್ಕೂಟ್ರ್ ತಂದ್ಕೊಡು. ತೆಗೆಯಪ್ಪ ದುಡ್ಡು.
ಎಷ್ಟು? 60 ರೂಪಾಯಿ 40 ಪೈಸಾ. ಏನು ಸರ್? ಇಟ್ಬಿಟ್ರಿಲ್ಲ. ಇಟ್ಬಿಟ್ರಿಲ್ಲ? ಏನಾಯ್ತು? ಗೊತ್ತಿಲ್ಲ ಸರ್. ಏನೋ ಗೊತ್ತಿಲ್ಲ, ಸರ್ವಿಸ್ ಮಾಡಿಸಿ ಮರದ ಕೆಳಗೆ ನಿಲ್ಸಿದ್ದಲ್ಲ, ಸರಿಯಾಗಿ ನೋಡು. ನೋಡಿದೆ ಸರ್. ನೋಡಿದ ಕಂಡಿಗೇನು ಕಾಣ್ತಾ ಇಲ್ಲ ನಿನಗೆ? ಏಯ್, ನಿನಗೆ ನನಗ ನಿನಗೆ ಕಣ ಹೋಗಾಚೆ. ಕುಂಬಳಕಾಯಿ ಏನೋ ಅಂದೆ, ಇಕ್ಕತಿ ಮೇಡಮ್. ಬಿಡಕಾಯಿ ನನ್ನೇ ಹೊಡಿತೀಯ ನೀನು? ನೀನು ಇಳಿಯ ಕಡೆಗೆ ಇಳಿಯ ಕಡೆಗೆ. ಏನ್ ಮರಿ, ಸ್ಕೂಟರ್ ಬಹಳ ಚೆನ್ನಾಗಿದೆ. ಯಾರ್ದು? ನಂದು. ಎಷ್ಟು ಕೊಟ್ಟೆ? 3. ನಾನು ಇನ್ನೊಂದು ಸೇರಿಸ್ಕೊಡ್ತೀನಿ ಬಾ. ಬೇಡಪ್ಪ. ಬಾರೋ. ಬೇಡಪ್ಪ. ಬಾರೋ. ಮನೆಗೆ ಹೋಗ್ಬೇಕು. ಬೇಡಪ್ಪ. ಬಾರೋ. ಎಷ್ಟು ಕೊಟ್ಟೆ ಮರಿ ಸ್ಕೂಟರ್ಗೆ? 3. ಸ್ಕೂಟರ್ ಕದ್ಕೊಂಬರ್ತೇನಲ್ಲಿ ನಿಮ್ಮ ಅಪ್ಪಂದೇನೋ ಸ್ಕೂಟ್ರು. ಬಡ್ಡಿ ಮಗನೇ ಕಳ್ಳ ನೀನು. ಸ್ಕೂಟರ್ ಕದ್ಕೊಂಬಂದ್ ಕುಂಬಳಕಾಯ ನೀನು? ಹೇಳು ಅಮ್ಮ. ಏನಿಲ್ಲ, ನಮ್ ಗ್ಯಾರೇಜ್ ನಿಂದ ಸ್ಕೂಟರ್ ಕದ್ಕೊಂಡು ಹೋಗ್ತಾ ಇದ್ದ. ಓ ಸೂರ, ಹಳೆ ಕೇಳಿ, ಜೈಲಿಂದ ಬಂದು ಒಂದ್ ವಾರನೂ ಆಗ್ಲಿಲ್ಲ, ಆಲೆ ಹಳೆ ಕಸ ಶುರು ಮಾಡ್ಬಿಟ್ಟಿಯಾ? ಬಾ, ಈ ಜನ್ಮದಲ್ಲಿ ನಿನ್ ಬುದ್ಧಿ ಬರೋದಿಲ್ಲ, ನಡಿಯೋ. ಇನ್ನು 4 ಕೊಡ್ಬೋದಾಗಿತ್ತಲ್ಲ. ಏನು ಬೇಕಾಗಿಲ್ಲ, ನಿಂದು ಸೇರ್ಸ್ 4 ಕೊಟ್ಟಿದ್ದೀನಿ. ಕೊಟ್ಟಿಯಾ? ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಏನ್ ಮಾತಾಡ್ಬೇಕಾಯ್ತು? ಇಸ್ಕೊಟ್ರೆ ನಿಂದೇನಾ? ಇಲ್ಲ. ಮತ್ತೆ ನೀನ್ ಯಾಕೆ ತಗೊಂಡೋಗ್ತಾ ಇದ್ಯಾ? ಬೇರೆಯವ್ರಿಗೆ ತಲ್ಪಿಸ್ಬೇಕಾಗಿತ್ತು. ಅಷ್ಟೇನಾ? ನಿನ್ಗೆ ಯಾಕೆ ಆಗ್ರಮ, ನಾನೇ ತಲ್ಪಿಸ್ತೀನಿ ಬಿಡು. ನೀನಾ? ನೀನಾ? ನಾನೇ ಕಣ. ಓ ಓ, ತಾಳು, ಸ್ಟಾರ್ಟ್ ಮಾಡ್ಕೊಡ್ತೀನಿ, ಆಮೇಲೆ ತಗೊಂಡೋಗುವ. ಸ್ಟಾರ್ಟ್ ಮಾಡ್ತೀಯ? ಮಾಡು. ದೂರ ಇರು, ದೂರ ಇರು. ಒಂದ್ ನಿಮಿಷ. ನಾನ್ ನಿನ್ ಬಿಡ್ತೀನ. ಏನಪ್ಪ ಶಂಕರು, ಹೇಳ್ದೆ ಮಾಡಿ ಎಲ್ಲ ಬೈತ್ಕೊಂಡೋಗಿದೆ ನೀನು. ನಿನ್ನ ಅದೃಷ್ಟ ಚೆನ್ನಾಯ್ತು ಕಣ. ಈ ಗಾಡಿ ನನ್ ಕಣ್ಣಿಗೆ ಬೀಳ್ದೆ ಇದ್ರೆ ಹಂಗೆ ಹೊಂಟೋಗ್ತಾ ಇತ್ತು. ನಾನು ಯಾವೊಂದು ಸ್ಕೂಟರ್ ಎತ್ಕೊಂಡು ಹೋಗ್ತೀನೋ, ನನ್ ಮಗನ್ 4 ಜಡ್ದೆ ನೋಡಿ, ಗಾಡಿ ಆಗೇ ಬಿಟ್ಟು ಓಡಾಡದ. ಗಾಡಿ 4 ಬಿಗಿ ಬೇಕಾಗಿತ್ತು. ಸಕತ್ತಾಗಿ ಜಡ್ದಿದ್ದೀನಿ. ಏನಾದ್ರೆ ಗಾಡಿ ಸಿಕ್ತಲ್ಲ, ಒಳ್ಳೆ ಕೆಲಸ ಮಾಡಿದೆ. ಅಪ್ಪಂದೇ ಮಕ್ಕೂಟ್ರು ಅಪ್ಪಂದೇ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇನಿದು? ಸರಿ, ನಿನ್ ಏನಾದ್ರು ಚೌಕದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಕೆಲ್ಸಕ್ಕೆ ನಿಲ್ಸಿದ್ರೆ ಡಜನ್ ಗಟ್ಲೆ ಆಕ್ಸಿಡೆಂಟ್. ಅಪ್ಪಮ್ಮ ಈ ಕಡೆ ಬಾ, ಬಾ ಈ ಕಡೆ. ಅಬ್ಬಂದೇಮ್ಮ ಸ್ಕೂಟ್ರು ನಾನೇ ರಿಪೇರಿ ಮಾಡ್ಕೊಟ್ಟಿದ್ದೆ, ಅದಾಯ್ತು ಹೋಯ್ತು. ನಿನಗೆ ಯಾಕದು ಕೆಲಸ ನೋಡೋದು? ಎಲ್ಲೋಯ್ತು, ಹೋಗೋ ಜಾಗಕ್ಕೆ ಹೋಯ್ತು. ನಿನಗೆ ಬಾರ್ ಗೊತ್ತಾ? ಗೊತ್ತು. ಯಾವ್ಯಾವ ವಾರ ನೋಡಿದ್ಯಾ? ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ. ಆ ವಾರಗಳೆಲ್ಲ ಯುದ್ಧ, ಫೈಟಿಂಗ್ ಯುದ್ಧ. ಅಲ್ಲೋಯ್ತು.
ಯಾವಾಗ ಬರುತ್ತೆ? ಮುಂದಿನ ಜನ್ಮಕ್ಕೆ ಬರುತ್ತೆ. ಒಂದು ಕೈ ಇಟ್ಕೊಂಡು ಇಷ್ಟು ಕೆಲಸ ಎಲ್ಲ ಹೇಗೆ ಮಾಡ್ತಾ ಇದ್ಯಾ? ಸರಿಯಾದ ಕೆಲಸಗಾರನಿಗೆ ಎರಡು ಕೈ ಯಾಕಮ್ಮ? ಒಂದು ಕೈ ಸಾಕು, ಒಂದು ಬೆರಳು ಸಾಕು, ಗೊತ್ತಾ? ನಿನಗೂ ಹೋಯ್ತಾ? ಎಲ್ಲೋಯ್ತು? ಎಲ್ಲೋಗುತ್ತೆ? ಗಂಡಿಂದೆ ಹೋಯ್ತು. ಅಯ್ಯೋ ಅಲ್ಲಮ್ಮ, ನೋಡೋಕೆ ನೀನ್ ತುಂಬಾ ಒಳ್ಳೆ ಹುಡುಗಿ ಆಗ ಕಾಣ್ತೀಯ. ಒಳ್ಳೆ ಹುಡುಗಿನ ಯಾರು? ಅವ್ರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಅವ್ರ ದೊಡ್ಡ ಹುಚ್ಚು. ಹೆಸರೇನು? ನನ್ನ ಹೆಸರ ಮಿಲ್ಟ್ರಿ ಸುಬ್ಬಣ್ಣ ಅಂತ. ಹುಚ್ಚಿ, ನಿಮ್ ಕೆಲ್ಸನ ಕೊಡಕ್ಕೆ ಹೋಗಿ. ನೀನ್ ಹುಚ್ಚ, ನಿಮ್ಮಪ್ಪ ಹುಚ್ಚ, ನಿಮ್ ತಾತ ಹುಚ್ಚ, ಗೊತ್ತಾ? ಆಮೇಲೆ ಅಷ್ಟೇ. ಏ, ಯಾಕ ಹುಚ್ಚಿನ ತರ ನೋಡ್ತಾ ಇದ್ಯಾ? ಕೊಡ ಅದನ್ನ. ಸ್ಪ್ಯಾನರ್ ಇಲ್ಲ, ಫ್ರೆಂಡ್ಸ್ ಸ್ಪ್ಯಾನರ್ ಕೇಳ್ತಾ ಇದೆಯಲ್ಲ, ಯಾಕೆ ನಿನ್ ಸ್ಪ್ಯಾನರ್? ಬೇಕು. ಏನ್ ಬೇಕು? ಯಾರು ನೀನು? ಯಾಕೆ ಬಂದೆ? ನಾನ್ ನಿನ್ ಕೇಳ್ತಾ ಇದ್ದೀನಿ, ಯಾರು ನೀನು? ಎಲ್ಲಿಂದ ಬಂದೆ? ಮನೆಯಿಂದ ಬಂದೆ. ಎಲ್ಲಿದೆ ನಿಮ್ ಮನೆ? ದೊಡ್ಡ ಮನೆ ಅಲ್ಲಿದೆ. ಅಲ್ಲಿಂದ್ರೆ ಎಲ್ಲಿ? ಯಾರು ನಿಮ್ಮಪ್ಪ? ನಿಮ್ಮಪ್ಪ. ನಿಮ್ಮ ಅಪ್ಪನ ಹೆಸರೇನು? ಅಪ್ಪಾಜಿ. ಏನ್ ಅಪ್ಪಾಜಿ? ಅಂಬನ ಹೆಸರು ಗೊತ್ತಿಲ್ಲ, ಅಂಬನ ಹೆಸರು ಗೊತ್ತಿಲ್ಲ. ತಿನ್ನಕೇನಿಲ್ವಾ? ಹಚ್ಚಿತಾ ಇದೆ ಹೊಟ್ಟೆ. ಹೊಟ್ಟೆ ಬಟ್ಟೆ ತಿಂದು ತಿನ್ನಕ. ಮುನ್ನ ಹಾಜಾ. ಮನೆ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಹೊಟ್ಟೆ ತುಂಬಾ ಆಗುತ್ತೆ. ಬೇಕಾದ್ರೆ ಕೂತ್ಕೊಂಡು ಊಟ ಮಾಡಿ ನೋಡು. ತಿನ್ನೋ ಚೆಂಡು ಹಿಟ್ಟಮ್ಮ ಹಿಟ್ಟು, ಅದ್ ತಿಂದ್ರೆ ಮೈ ಗಟ್ಟಿ ಆಗುತ್ತೆ. ತಿನ್ನೋಡು ತಿನ್ನೋಡು. ಆಗಲ್ಲ ಆಗಲ್ಲ. ಯಾಕೆ ಅಮ್ಮ ಇಲ್ವಾ ನಿಮ್ಗೆ? ಅಮ್ಮ ಇಲ್ವಾ? ನನಗೂ ಅಮ್ಮ ಇಲ್ಲ. ನಿಮ್ಗೂ ಅಮ್ಮ ಇಲ್ಲ? ಬೇಡ ಬೇಡ ಬೇಡ. ನಿಂತು ಚೆನ್ನಾಗಿದೆ ತಾತ. ಡ್ಯಾಡಿ, 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 ಬಾಗಿಲು ತೆಗೀರಿ. ಅಪ್ಪ ಏನಾಯ್ತು? ಡ್ಯಾಡಿ, ಆ ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟು. ತಪ್ಪಿಸ್ಕೊಂಡು? ಹೌದು ಡ್ಯಾಡಿ. ನೀನ್ ನೋಡ್ತಾ ಕೂತಿದ್ಯಾ? ಇಲ್ಲ ಡ್ಯಾಡಿ. ಅದು ಲೇ, ಮೂರು ನಾಲ್ಕು ಲಕ್ಷ ರೂಪಾಯಿನ ವ್ಯವಹಾರ ಹಾಳು ಮಾಡಿಬಿಟ್ಟಿಯಲ್ಲೋ. ನನ್ನ ಬುದ್ಧಿ ನಿನಗೆಲ್ಲಿ ಬರಬೇಕು? ಒಂದ್ ಕೆಲಸ ಮಾಡು, ಅವಳು ಮನೆಯಲ್ಲೇ ಇದ್ದಾಳ ಇಲ್ಲ ಇನ್ನೂ ಹುಡುಕ್ತಾ ಇದ್ದಾಳ, ಆ ಇನ್ಫಾರ್ಮೇಶನ್ ಆದರೂ ಗ್ಯಾದರ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬಂದು ಹೇಳು. ಓಕೆ ಡ್ಯಾಡಿ. ಹೋಗು ಲೈ, ಅದರಲ್ಲೂ ಏನಾದರೂ ಎಡವಟ್ಟು ಮಾಡಿಯ? ಇಲ್ಲ ಡ್ಯಾಡಿ. ಶಂಕರ್, ಶಂಕರ್,
ಮಾಡಬೇಕಾಗಿತ್ತು. ಏನ್ ಟ್ರಬಲ್? ನನಗಲ್ಲ ಸರ್ ಟ್ರಬಲ್, ನನ್ನ ಸ್ಕೂಟರ್ಗೆ. ಏನಾಗಿದೆ? ಅದು ಗೊತ್ತಿದ್ರೆ ನಾನು ಯಾಕೆ ಬರ್ತಿದ್ದೆ? ಓ, ಹಾಗಾದ್ರೆ ಎಲ್ಲಾ ವಿಷಯದಲ್ಲೂ ನೀನ್ ಇನ್ನೂ ಎಲ್ಬೋರ್ಡು. ಇಲ್ಲ ಸರ್, ಇದೊಂದು ಬಿಟ್ಟು ಎಲ್ಲ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್. ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಆದ್ರೆ ಇದಕ್ಕೇನಾಗಿದೆ ಅಂತ ಶಂಕರಿಗೆ ಚೆನ್ನಾಗಿ ಗೊತ್ತು. ಓಹೋ, ವಿಷಯ ಅಲ್ಲಿವರೆಗೂ ಬಂದಿದೆಯೋ? ರಾಮು, ಎಲ್ಲ ಪರ್ಫೆಕ್ಟ್ ಆಗಿದೆ. ಅವ್ರು ಡೆಲಿವರಿ ಕೊಟ್ಬಿಟ್ಟು ಹಾಗೆ ಬಿಲ್ ಕಳಿಸ್ಕೊಳ್ಳಿ. ಓಕೆ. ಹಾಯ್ ಶಂಕರ್. ಓ ರೂಪ, ಮತ್ತೆ ಬಂದ್ಯಾ? ನಿಮ್ಮ ಹತ್ರ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ? ಎಲ್ಲಾದ್ರೂ ಹೋಗು, ನನ್ನ ಹತ್ರ ಮಾತ್ರ ಬರ್ಬೇಡ. ಸ್ವಲ್ಪ ನೋಡಿ ಶಂಕರ್, ತುಂಬಾ ಟ್ರಬಲ್ ಕೊಡ್ತಾ ಇದೆ ಸ್ಕೂಟರ್. ಓಹೋ, ನಿನ್ ಸ್ಕೂಟರ್ ಇಂತ ನಿನ್ ಟ್ರಬಲೇ ಜಾಸ್ತಿ. ಶಂಕರ್, ಬ್ರೇಕ್ ಹಿಡಿತಲ್ಲ ನೋಡು. ಉಪ, ನಿನ್ ಸ್ಕೂಟರ್ನ ನಮ್ ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡಕ್ಕಾಗಲ್ಲ, ಬೇರೆ ಕಡೆ ತಗೊಂಡು. ಈ ಹುಚ್ಚು ನಿಮ್ಗೆ ಎಲ್ಲಿಂದ ಕಂಡ್ಬಿಟ್ಲು? ಏನೇ ನೀನು ಹುಚ್ಚಿ ಅಂತ? ನಾನು ಹುಚ್ಚಿ? ಹುಚ್ಚಿ ಕೇಳಿದ್ರೆ ನಾನು ಹುಚ್ಚೇನ? ಅದೇ ಜಯನಗರದ ದಯಾನಂದ ರಾಯರ ಮಗಳು. ದಯಾನಂದ ರಾಯರ ಮಗಳ? ಬಾ ಮನೆಗೆ ಹೋಗೋಣ. ನಮ್ಮ ಮನೆಗಲ್ಲ, ನಿಮ್ ಮನೆಗೆ. ಬರಲ್ಲ ಅಂದ್ರೆ ಎತ್ಕೊಂಡು ಹೋಗು ಅಂತಾನ. ಹೋಗಮ್ಮ, ಹೋಗ್ ಹೋಗ. ಯಾಕೆ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ನನ್ ಹೋಗಲ್ಲ, ನಂಗೆ ಇಲ್ಲ. ನಾನ್ ಯಾರು ಗೊತ್ತಾ? ಮಿಲ್ಕಿ ಸುಬ್ಬಣ್ಣ. ನನ್ನ ಆರ್ಡರ್ ಅಂದ್ರೆ ಆರ್ಡರ್. ನೋಡ ಶಂಕ, ತಾವೇ ನಾನು ಅದನ್ನ ಹೇಳೋದು. ಯಾವ ನೀವು ಇವನೇ ಕಿತ್ಕೋತಾನೆ, ಇವನೇ ಕಿತ್ಕೋತಾನೆ. ಕುಚ್ಚಿ ಓ ಶಂಕರ, ಇದು ಸಾಮಾನ್ಯಕ್ಕಾಗೋ ಮಾತಲ್ಲ ಕಣೋ. ನೀನೇ ಹೋಗಿ ಆ ರಾಯರಿಗೆ ಹೇಳು ನಿಮ್ ಮಗಳಿದ್ದಾಳೆ ಅಂತ. ಅವರೇ ಬಂದು ಕರ್ಕೊಂಡು ಹೋಗ್ರಿ. ಸರಿಯಪ್ಪ, ಬನ್ನಿ ಶಂಕರ್, ನಾನು ನಿಮ್ಗೆ ಡ್ರಾಪ್ ಕೊಡ್ತೀನಿ. ನಿಮ್ ಸ್ಕೂಟರ್ ಬ್ರೇಕ್ ಇಲ್ಲ ಅಂತ ಹೇಳಿದೆ. ನೀವೊಂದು ಕಿಕ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನಿನ್ಗ ಸ್ಕೂಟರ್ಗ? ಅಯ್ಯೋ, ಸ್ಕೂಟರ್ಗೆ. ಎಲ್ಲಿ ಹೋದ್ಲು? ಏನು ಅರಿಯದು ಹುಡುಗಿ, ಎಲ್ಲಿ ಹೋದ್ಲು? ಏನ್ ತೊಂದ್ರೆ ಅನುಭವಿಸ್ತಾ ಇದ್ದಾಳು? ಏನ್ ಮಾಡೋದೀಗ? ರಾಯರೆ, ಯಾಕೆ ನಿರಾಶ ಆಗ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೌದು ಯಜಮಾನ್ರೆ, ಹಾಗಾದ್ರೂ ಮಾಡೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಎಲ್ಲಿದ್ರು ಹಿಡ್ಕೊಂಡ್ ಬಂದ್ಬಿಡ್ತಾರೆ ಯಜಮಾನ್ರೆ. ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ಅದ್ಯಾಕೆ ನೀವೇ ಇದ್ದೀರಲ್ಲ ದಂಡ ಪಿಂಡುಗಳು, ನೀವೇ ಬೀದಿ ಬೀದಿ ಸುತ್ತಿ ಡಂಗುರ ಪಡ್ಕೊಂಡು ದಯಾನಂದ ರಾಯರ ಮಗಳು ತಪ್ಪಿಸ್ಕೊಂಡಿದ್ದಾಳೆ, ಸಿಕ್ಕಿಲ್ಲ, ಹಿಡ್ಕೊಟ್ಟವ್ರಿಗೆ 5,000 ರೂಪಾಯಿ ಬಹುಮಾನ ಕೊಡ್ತಾರಂತೆ. ಸಾರಿ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಅಲ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರೇನ್ರಿ? ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗಲ್ರಿ? ನೋಡೋದಕ್ಕೆ ಇಷ್ಟು ದೊಡ್ಡ ಶ್ರೀಮಂತ ಒಬ್ಬ ಮಗಳ ಸರ್. ಏನಪ್ಪ? ಎಕ್ಸ್ಕ್ಯೂಸ್ ಮೀ ಸರ್. ಯಾಕೆ ಸರ್, ಏನೋ ಯೋಚನೆ ಮಾಡ್ತಿದ್ದೀರಲ್ಲ, ಏನಾಯ್ತು ಸರ್? ಬೆಳಗ್ಗೆ ಮನೆ ಬಿಟ್ಟು ಹೋದ ನಮ್ಮ ಉಮಾ ಇನ್ನೂ ಬಂದಿಲ್ಲಪ್ಪ. ಅವಳ ಜೊತೆಲಿ ಹೋದ ನಾಯಿ ಮಾತ್ರ ಬಂತು. ಅವಳಿಗೋಸ್ಕರ ಎಲ್ಲೆಲ್ಲ ಹುಡುಕುದು, ಇನ್ನೂ ಸಿಕ್ಕಿಲ್ಲ. ಏನ್ ಸರ್, ಇಷ್ಟೆಲ್ಲ ವಿಷಯ ನಡೆದಿದ್ರು, ನಮ್ಗೊಂದು ಫೋನ್ ಮಾಡ್ಬೋದಿತ್ತಲ್ಲ. ಪರವಾಗಿಲ್ಲ ಬಿಡಿ, ಉಮಾ ಎಲ್ಲಿದ್ರು ಕರ್ಕೊಂಬರ್ಬೇಕು. ಕರ್ಕೊಂಬಂದ್ರಾಯ್ತು, ಇದಕ್ಕೆ ಯಾಕೆ ಯೋಚನೆ ಸರ್? ಸರ್ ನಮಸ್ಕಾರ. ಸರ್ ಯಾರಪ್ಪ? ನನ್ನ ಹೆಸರು ಶಂಕರ್ ಅಂತ, ನಾನೊಬ್ಬ ಮೋಟಾರ್ ಮೆಕ್ಯಾನಿಕ್. ಏನಾಗ್ಬೇಕಾಗಿತ್ತು? ದಯಾನಂದ ರಾಯರ್ ನೋಡ್ಬೇಕಾಗಿತ್ತು. ಈಗ ಅವ್ರು ನೋಡಕ್ಕಾಗಲ್ಲ ರೀ, ಅವರೇ ಒಂದ್ ದೊಡ್ಡ ತೊಂದರೆ ಇದ್ದಾರೆ, ನೀವ್ ಬೇರೆ ಒಂದ್ ತಲೆ ಕೆಡಿಸಿದಾರಲ್ಲ ಅವ್ರನ್ನ. ನೀವ್ಯಾಕ್ರಿ ತಲೆ ಕೆಡಿಸ್ಕೋತೀರಾ, ಸುಮ್ನಿರ್ರಿ. ಸರ್
ಅರ್ಜೆಂಟ್ ಆಗಿ ನಾನು ದಯಾನಂದ ರಾಯರ್ ನೋಡ್ಬೇಕಾಗಿತ್ತು. ನರಸಪ್ಪನವರೇ, ಅವ್ರನ್ನ ಅದೇನ್ ಕೇಳಿ ಉತ್ತರ ಹೇಳಿ ಕಳಿಸ್ರಿ. ಏನಪ್ಪ ಏನ್ ವಿಷಯ? ಏನಿಲ್ಲ ಸರ್, ಅವ್ರ ಮಗಳು ಉಮಾ ಅಂತ ಇದ್ದಾಳಲ್ಲ. ಹಾ ಮಗಳು ಉಮಾ, ಏನ್ ವಿಷಯ, ಎಲ್ಲಿದ್ದಾಳೆ? ಅವಳು ನಮ್ಮಲ್ಲಿದ್ದಾಳೆ ಸರ್. ಏನು ನಿಮ್ಮಲ್ಲಿದ್ದಾಳ? ಹೌದ್ರಿ, ನಮ್ಮಲ್ಲಿದ್ದಾಳೆ. ಬಂದ್ ಕರ್ಕೊಂಡೋಗಿ ಅಂತ ಹೇಳೋಣ ಅಂತ ಬಂದೆ. ತುಂಬಾ ಸಂತೋಷ, ಅಂತೂ ಕೊನೆಗೆ ಸಿಕ್ಕಿದ್ಲಲ್ಲ ಉಮಾ. ನಿಮ್ಮಿಂದ ತುಂಬಾ ಉಪಕಾರವಾಯ್ತು. ನಾನು ಹೋಗಿ ರಾಯರ್ನ ಕರ್ಕೊಂಡ್ಬರ್ತೀನಿ, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಹೋಗಿ ಬನ್ನಿ. ರಾಯ್ರೆ ರಾಯ್ರೆ, ಹಲೋ ಡ್ಯಾಡಿ, ನಾನ್ ರಮೇಶ್ ಮಾತಾಡೋದು. ಹಾ ಉಮಾ ಸುಬ್ಬಣ್ಣ ಅವ್ರ ಗ್ಯಾರೇಜ್ ಅಲ್ಲಿದ್ದಾಳೆ. ಹರಿಯಪ್ಪ ಡ್ಯಾಡಿ. ಕಳ, ಉಮಾ ಸುಬ್ಬಣ್ಣನ ಗ್ಯಾರೇಜ್ನಲ್ಲಿದ್ದಾಳೆ. ಐದೇ ನಿಮಿಷದಲ್ಲಿ ಇಲ್ಲಿರ್ತಾಳೆ ಬಾಸ್. ಯಾರೋ ಬಲವಂತವಾಗಿ ಎತ್ಕೊಂಡು ಹೊರಟೋದ್ರಪ್ಪ. ಶೂ, ಯಾರಪ್ಪ? ಮೊದಲು ಈತನ ಆಸ್ಪತ್ರೆಗೆ ಸೇರಿಸು. ಸರಿ.
ಹಾಗಾದ್ರೆ ನಮ್ಮ ಮನೆಗೆ ಹೋಗ್ಬೋದಲ್ಲ ಡಾಕ್ಟ್ರೆ. ಇನ್ನ ಸ್ವಲ್ಪ ದಿನ ಇರಬೇಕು. ಹೌದಪ್ಪ, ಒಂದೆರಡು ದಿವಸ ಇಲ್ಲೇ ಇರಲಿ ಡಾಕ್ಟ್ರೆ. ಅವ್ರ ಮನೆಗೆ ಬಂದ್ರೆ ಅದು ಇದು ಕೆಲಸ ಅಂತ ಮಾಡ್ತಾನೆ ಇರ್ತಾರೆ, ಅದಕ್ಕೆ ಅವ್ರು ಇಲ್ಲೇ ಇರಲಿ. ಡಾಕ್ಟರ್, ಆಹಾರದಲ್ಲಿ ಪಥ್ಯನೇನು ಎಲ್ಲ ಕೊಡ್ತಾರೆ. ಸರಿ, ಜ್ಯೂಸ್ ಮಾಡ್ಕೊಡ್ಲಾ? ಅಯ್ಯೋ, ಅದೆಲ್ಲ ಏನು ಬೇಡಪ್ಪ. ಏನೋ ಉಮ್ಮಾ ಸಿಕ್ಕಿದ್ಲೇನು? ಇನ್ನೂ ಪತ್ತೆ ಆಗಿಲ್ಲಪ್ಪ. ಹಾ, ಅವತ್ತು ಹೊಡೆದಾಟ ಆಯ್ತು ನೋಡು. ನಮ್ಮ ಗ್ಯಾರೇಜ್ನಲ್ಲಿ ಈ ಚೈನ್ ಬಿದ್ದಿತ್ತು. ಇದು ಯಾರು ಅಂತ ಗೊತ್ತಾ? ಹೌದು, ಇದನ್ನು ನಾನು ಅವತ್ತು ಒಬ್ಬರ ಕೈನಲ್ಲಿ ನೋಡಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮ ಮನೆಗೆ. ಮನೆಗಾ? ಯಾಕೆ? ನಮ್ ಡ್ಯಾಡಿ ನೋಡ್ಬೇಕು. ಡ್ಯಾಡಿನಾ? ನಿಮ್ ಡ್ಯಾಡಿ ಇಲ್ಲೇ ಬರ್ತಾರೆ. ಇಲ್ಲೇ ಇರು. ಇಲ್ಲೇ ಬರ್ತಾರ? ಹೌದು. ನಾನೇ ಹೋಗ್ತೀನಿ. ಏಯ್, ಹೋಗೊಳಗೆ. ಅಲ್ಲ, ನಾನು ಹೋಗ್ತೀನಿ. ಹೋಗ. ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಅಂತಂದ್ರೆ ನನ್ನ ಮಾನ ಮರ್ಯಾದೆ ಏನೇನಾಗುತ್ತೋ ಅನ್ನೋದು ಯೋಚನೆ. ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ಉಮ್ಮಳಿಗೆ ಏನ್ ಗತಿ ಅಂತಲ್ಲೋ ಭಯ.
ಈ ಕಟ್ಟಲು ಸಿಕ್ಕೊಂಡು ನಾನು ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ವೇ? ಹೌದು ಹೌದು ನರಸಪ್ತಾರೆ, ನನ್ನ ಮಾನ ಮರ್ಯಾದೆ ಏನಾದ್ರೂ ಪರವಾಗಿಲ್ಲ, ನನ್ನ ಮಗಳು ಮುಖ್ಯ ರೀ, ಹೋಗ್ರಿ ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಡಿ. ಸರಿ ಕೊಟ್ಬಿಡ್ರಿ. ಹಲೋ ರಾಯ್ರಾ, ಇದಾರೆ ಒಂದ್ ನಿಮಿಷ ರಾಯ್ರೆ, ನಿಮಗೆ ಫೋನ್ ಬಂದಿದೆ. ದಯಾನಂದ್ ಸ್ಪೀಕಿಂಗ್. ನಿಮ್ಮ ಮಗಳು ಉಮಾ ನಮ್ಮ ಹತ್ರನೇ ಇದ್ದಾಳೆ. ನಿಮ್ಮ ಮನೇಲಿ ಇದ್ದಾಳ? ನಿಮ್ ಮಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ನಾವು ಹೇಳಿದ ಜಾಗ ನೀವು ಬರಬೇಕು ಸರ್. ನೀವು ಮನೆ ನಿಮ್ಮ ಮನೆ ಎಲ್ಲಿದೆ ಸರ್? ಎಲ್ಲಿಂದ ಮಾತಾಡ್ತಿದ್ರಿ? ನಿಮ್ಮ ಅಡ್ರೆಸ್ ಕೊಟ್ರೆ ನಾವು ಬಂದು ಕರ್ಕೊಂಡು ಬರ್ತೀವಿ. ಬರಿಗೆಲ್ಲಿ ಬರಬೇಡಿ, 2 ಲಕ್ಷ ಕ್ಯಾಶ್ ತಗೊಂಡು ಬರ್ಬೇಕು. ಏನ್ರಿ ಇದು ಬಾಯಿ ಬಂದ ಮಾತಾಡ್ತಿದ್ರಿ? ನನಗೆ ಹೆದರಿಸಿ ನನ್ನ ಹತ್ರ ಹಣ ಸುಲಿಗೆ ಮಾಡ್ಬೇಕು ಅಂತಿದ್ದೀರೇನು? ಅದಕ್ಕೆಲ್ಲ ಚಟ್ಕೊನಲ್ರಿ ನಾನು. ಅಲ್ಲಪ್ಪ, ನನ್ನ ಮಗಳು ನಿಮ್ಮ ಹತ್ರ ಇದ್ದಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಉಮಾ ಏನಿದ್ದಾಳೆ ಅನ್ನೋದನ್ನ ರಾಯ್ರ ನಂಬಿಕೆನೆ ಬರ್ತಾ ಇದೆ. ಉಮಾ ಅಪ್ಪ ಫೋನ್ ನಲ್ಲಿ ಮಾತಾಡ್ತಿದ್ದಾರೆ. ಉಮಾ ಎಲ್ಲಿದೆಯಮ್ಮ? ಈಗ್ಲಾರು ನಮ್ಮ ಮೇಲೆ ನಂಬಿಕೆ ಬಂತು ತಾನೆ? ನಾವ್ ಹೇಳ್ದಷ್ಟು ಹಣ ತಗೊಂಡು ಬನ್ನೇರುಘಟ್ಟದಲ್ಲಿರೋ ಒಂಟಿ ಆಲ್ಮರ್ಕಳಿಗೆ ಬರ್ಬೇಕು. ಹಣ ನಮ್ ಕೈ ಸೇರಿದ ತಕ್ಷಣ ನಿಮ್ ಮಗಳು ನಿಮ್ ಕೆಲ್ಸ ಇರ್ತಾಳೆ. ಈ ವಿಷಯ ಯಾರಿಗಾದ್ರೂ ಹೇಳಿದ್ದೇ ಆಗ್ಲಿ, ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇ ಆಗ್ಲಿ, ಆದ್ರೆ ನಿಮ್ ಮಗಳು ಇಲ್ಲಪ್ಪ, ಯಾರಿಗೂ ತಿಳಿಸೋದಿಲ್ಲ ಕಣಪ್ಪ, ಯಾರಿಗೂ ತಿಳಿಸೋದಿಲ್ಲ ಕಣಪ್ಪ. ಡ್ಯಾಡಿ, ಇದೆಲ್ಲ ನೀವೇ ಮಾಡ್ತಿದಿರೋದಂತ ದಯಾನಂದ್ರ ಅವ್ರಿಗೆ ಗೊತ್ತಾಗೋಗ್ಬಿಟ್ರೆ? ನಾವು ಮಾಡ್ತಾ ಇರೋ ವ್ಯವಹಾರ ನಮಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಹೇಗೋ ಗೊತ್ತಾಗ್ಬೇಕು, ಅವ್ರ ಅಪ್ಪನಿಗೂ ಗೊತ್ತಾಗುದೆ. ಸರಿ ನೋಡೋ, ನಿಮ್ಮಪ್ಪ ಈ ಸೊಸೈಟಿನಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ, ಅವನ ಹೆಸರಿಗೆ ಮಾತ್ರ ಕಳಂಕ ಹಚ್ಕೊಳ್ಳೋದಿಲ್ಲ. ಏನ್ ಸಮಾಜ, ಯಾಕೆ ಗಾಬರಿ ಆಗಿದ್ರಿ ಶಂಕರ್? ಈ ಪ್ರಪಂಚದಲ್ಲಿ ಇಲ್ಲ ಸರ್, ಬಡವನ ಸುಲಿಗೆ ಮಾಡೋ ಜನನೂ ಇದ್ದಾರೆ ಈ ಪ್ರಪಂಚದಲ್ಲಿ. ದುಷ್ಟರು ಬಡವರಾದ್ರೇನು ಶ್ರೀಮಂತರಾದ್ರೇನು ಎಲ್ಲ ಒಂದೇ ಸರ್. ನಿಮ್ ಮಗಳನ್ನ ಅಪಹರಿಸಿ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ದ್ರೋಹಿಗಳು ಯಾರು ಸರ್? ಎಲ್ಲಿದ್ದಾರೆ ಸರ್ ಅವರು? ಒಬ್ಬೊಬ್ಬರನ್ನು ಅಡ್ಡ ಮರ್ಗಿಸ್ಬಿಡ್ತೀನಿ ಹೇಳಿ ಸರ್, ಎಲ್ಲಿದ್ದಾರೆ? ಅದನ್ನ ಹೇಳೋಕ್ಕಾಗಲ್ಲಪ್ಪ, ನಮ್ಮ ಜೀವಕ್ಕೆ ಅಪಾಯ. ಸರಿ ಹಣ ಕೊಟ್ಬಿಡೋದು, ಅವ್ರು ಕೇಳಿದಷ್ಟು ಹಣನ ಅವ್ರ ಮುಖದ ಮೇಲೆ ಸಾಕ್ಬಿಟ್ಟು ನನ್ನ ಮಗಳ ಬಿಸಾಕ್ತೀರಾ ಸರ್? ಹಣದಲ್ಲೇ ಮುಳುಗ್ ತೇಲ್ತಾ ಇರೋ ನಿಮ್ಮಂತ ಶ್ರೀಮಂತರು ಎಷ್ಟು ಬೇಕಾದ್ರೂ ಬಿಸಾಕ್ತೀರಾ? ಅದೇ ಒಂದೊಂದ್ ಗಂಜಿಗೆ ಒಂದೊಂದ್ ಗಂಜಿಗೆ ಕಷ್ಟ ಪಡ್ತಾರೋ ಬಡವರು, ಅವ್ರಿಗಿಂತ ಪರಿಸ್ಥಿತಿ ಬಂದ್ಬಿಟ್ಟು ಅವ್ರು ಏನ್ ಮಾಡ್ಬೇಕು ಹೇಳಿ ಶಂಕರ್? ಮನುಷ್ಯ ಅನ್ಯಾಯಕ್ಕೆ ಅನಿತಿಗೆ ತಲೆ ತೆಗ್ಸಿದ್ರೆ ಮನುಷ್ಯತ್ವ ಬೆಲೆ ನಾನು ಹೇಳಿ, ನೀವು ನಿಶ್ಚಿಂತೆ ಆಗ್ರಿ. ಆ ದ್ರೋಹಿಗಳಿಗೆ ಮಾತ್ರ ನೀವು ಹಣ ಹಾಕ್ಬಿಡ್ಬೇಕು. ನಿಮ್ಮ ಉಮ್ಮ ಎಲ್ಲಿದ್ರು ಸರಿ ಹೇಗಿದ್ರು ಸರಿ ನಾನು ಕರ್ಕೊಂಡ್ಬಂದು ನಿಮ್ಗೆ ಒಪ್ಪಿಸ್ತೀನಿ ಸರ್. ಪ್ಲೀಸ್ ಬಿಲೀವ್ ಮೀ. ನಿನ್ ಧೈರ್ಯ ನಾನು ಮೆಚ್ಕೋತೀನಪ್ಪ, ಆದ್ರೆ ಈ ಕೆಲಸ ನಿನ್ನಿಂದ ಆಗದೆ ಹೋದ್ರೆ ಏನಪ್ಪ ಮಾಡೋದು? ಈ ಕೆಲಸ ನನ್ನಿಂದ ಆಗದೆ ಹೋದ್ರೆ ನಾನು ಬದುಕಿದ್ರು ಏನ್ ಸರ್ ಪ್ರಯೋಜನ? ಏನಾಯ್ತು? ಮತ್ತೆ ಸ್ಟಾರ್ಟಿಂಗ್ ಟ್ರಾವೆಲ್ ಮಾಮೂಲ್ ತಾನೆ ಅದು. ಬರಿ ಬಿಡು, ಸರಿಯಾಗಿದೆಯಲ್ಲ. ನೀವು ಕಿಕ್ ಕೊಟ್ರೇನೆ ಸ್ಟಾರ್ಟ್ ಆಗೋದು. ನಾಳೆ ಬೆಳಿಗ್ಗೆ ಸರ್ವಿಸ್ಗೆ ಬಿಡು, ಸರಿ ಮಾಡ್ಕೊಡ್ತೀನಿ ಬರಲ. ಶಂಕರ್, ಇದೇನ್ ನಿಮ್ ಕೈಗೆ ಹೇಗ್ ಬಂತು? ಇದು ನನ್ ರಸ್ತೆಲ್ ಸಿಕ್ತು. ಇದ್ ಯಾರ್ದು ಅಂತ ಗೊತ್ತಾ ರೂಪ ನಿನ್ಗೆ? ಯಾರ್ದು? ನಮ್ಮ ಅಣ್ಣಂದು. ನಿಮ್ಮ ಅಣ್ಣಂದ?
ನಿಮ್ಮ ಅಣ್ಣನ ಹೆಸರು ನಾನು ಕಾಳಪ್ಪ. ಕಾಳಪ್ಪ ಅವರೆಲ್ಲಿರ್ತಾರೆ ಈಗ? ಈಗ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ. ಸಾಯಂಕಾಲ ಆದ್ರೆ ರಾಬಿಟ್ಸ್ ಕ್ಲಬ್ಗೆ ಬರ್ತಾರೆ. ರಾಬಿಟ್ಸ್ ಯಾರಿಲ್ಲಿ ಕಾಳಪ್ಪ ಅನ್ನೋ ಯಾರವನೋ ಹೇಳಲೇಬೇಕಾ?
ಸಂತೋಷ ಕಣಮ್ಮ. ಉಮಾ, ಇನ್ಮೇಲೆ ಹೀಗೆಲ್ಲ ಹೋಗ್ಬೇಡಮ್ಮ, ಮನೆ ಬಿಟ್ಟು ಹೋಗ್ಬೇಡಮ್ಮ. ಖಂಡಿತ ಹೋಗಲ್ಲ ಜಾಣಮರಿ, ಜಾಣಮರಿ. ಓ ಸಾರಿ ಸಾರಿ ಶಂಕರ್, ಬಂದ್ಬಿಟ್ಟೆ. ಸಾರಿ ಶಂಕರ್, ನಿನ್ಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲಪ್ಪ. ಯಾಕೆ ಸರ್ ಹೀಗೆಲ್ಲ ಮಾತಾಡ್ತೀರಾ? ನಾನೇನಂತ ದೊಡ್ಡ ಕೆಲಸ ಮಾಡಿದೆ? ನಿಮ್ ಮಗಳು ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಕರ್ಕೊಂಡ್ ಬಂದೆ ಅಷ್ಟೇ. ಸದ್ಯ ನನ್ ಮೇಲೆ ಭರವಸೆ ಇಟ್ಟು ನೀವ್ ಆ ದ್ರೋಹಿಗಳ ಬಲೆಗೆ ಬೀಳಿಲ್ವಲ್ಲ ಸರ್, ಅಷ್ಟೇ ಸಾಕು. ನಾನ್ ಬರ್ತೀನಿ ಸರ್. ಶಂಕರ್, ಊಟ ಮಾಡ್ಕೊಂಡು ಹೋಗಪ್ಪ. ಬೇಡಿ ಸರ್, ನಮ್ ತಂದೆ ನನಗೋಸ್ಕರ ಕಾಯ್ತಾ ಇರ್ತಾರೆ, ಇನ್ನೊಂದ್ಸಲಿ ಬರ್ತೀನಿ. ನಮಸ್ಕಾರ. ನಿನ್ ತಪ್ಪಲ್ಲ, ನಿನ್ ನಂಬದ್ನಲ್ಲ, ಅದು ನನ್ ತಪ್ಪು. ಅಲ್ಲ ಬಾಸ್, ಎಲ್ಲ ಶಂಕರಿಂದನೇ ಆಗಿತ್ತು. ನಿನ್ ಕೈನಲ್ಲಿ ಆಗಲಿಲ್ಲ ಅಂತ ಹೇಳು, ಬೇರೆಯವರ ಮೇಲೆ ತಪ್ಪು. ಶಂಕರ್, ಶಂಕರ್, ಶಂಕರ್ ಅಪ್ಪ. ಓ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ ಪರವಾಗಿಲ್ಲ, ಟೀ ತಗೊಳ್ಳಿ ಸರ್. ಶಂಕರ, ಬಡವರ ಮನೆ ಟೀ ಅವ್ರಿಗೆ ಒಗ್ಗೋಲ್ವೋ? ಆಗಲ್ಲ, ನಾ ಟೀ ಕುಡ್ದ ಅಭ್ಯಾಸ ಇಲ್ಲ. ಹಾಗಾದ್ರೆ ಬೇರೆ ಏನ್ ಬೇಕು ಸರ್? ಹಾಲು, ಹಾರ್ಲಿಕ್ಸು, ಕಾಫಿ? ಏನು ಬೇಡಪ್ಪ, ನಾ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಬಲವಂತ ಮಾಡ್ಬೇಡಪ್ಪ, ಬೇಜಾರು ಮಾಡ್ಕೊಂಡಾರು. ಅಪ್ಪ, ಮೊದಲನೇ ಸಲ ಅವ್ರು ಬಂದಿದ್ದಾರೆ, ಅವ್ರು ಏನಾದ್ರೂ ತಗೊಳ್ಳೇಬೇಕು ಸರ್. ದಯವಿಟ್ಟು ನೀವು ತಗೋಬೇಕು ಸರ್, ಪ್ಲೀಸ್. ಸ್ವಲ್ಪ ಕೊಡಪ್ಪ, ಕೊಟ್ಟಿರೋದೆ ಸ್ವಲ್ಪ ತಗೊಳ್ಳಿ ಸರ್. ಬೇಡಪ್ಪ. ಟೀ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ಆ ದಿವಸ ನೀ ನಮ್ಮ ಮನೆಗೆ ಬಂದಾಗ ನನ್ನ ಮಗಳು ಸಿಕ್ಕಿದ್ಲು ಅನ್ನೋ ಸಂತೋಷದಲ್ಲಿ ಮೈ ಮರೆತು ನಿನ್ನ ಉಪಕಾರಕ್ಕೆ ಸರಿಯಾದ ಪ್ರತಿಕ್ರಿಯೆ ತೋರಿಸಕ್ಕಾಗಲಿಲ್ಲ, ಅದಕ್ಕೋಸ್ಕರ ಈ ದಿವಸ ಬಂದಿದ್ದೀರಪ್ಪ. ಏನ್ ಸರ್, ಉಪಕಾರಾಗಿ ಉಪಕಾರ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಾ? ಹೌದಪ್ಪ, ಅಲ್ವೇ ಆ ದುಷ್ಟರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ನನ್ನ ಮಗಳನ್ನ ಬಿಡಿಸ್ಕೋಬೇಕಾ ಬಂದಿತ್ತು? ಅದು ನಿನ್ನಿಂದ ತಪ್ಪಲ್ಲ, ಅದು ಉಪಕಾರ ಅಲ್ವೇ ಸರ್?
ಅದೇ ರೀತಿನೇ ನಿಮ್ಮಂತ ದೊಡ್ಡ ಮನುಷ್ಯ ಸ್ನೇಹ ನಮಗ್ ಸಿಕ್ತಲ್ಲ ಅದು ಒಂದ್ ರೀತಿ ಉಪಕರಣ ಅಲ್ವಾ ಸರ್? ನೀವೇ ಹೇಳಿ. ಶಾಬಾಸ್ ಶಾಬಾಸ್, ನಮ್ಮ ಪರಿಚಯ ನಿನಗೆ ಯಾವತ್ತೂ ವ್ಯರ್ಥ ಆಗೋಲ್ಲ. ಇದು ತಗೋ. ಏನ್ ಸರ್ ಇದು? ನಮಗೋಸ್ಕರ ಪಟ್ಟಿರೋ ಶ್ರಮಕ್ಕೆ ಪ್ರತಿಫಲ. ಓಹೋ, ಎಷ್ಟಿದೆ ಸರ್? 10,000 ರೂಪಾಯಿ. 10,000? ಇಷ್ಟೊಂದು ಹಣನ ನಮ್ ಜೀವನ ಪರ್ಯಂತ ಹಗಲು ರಾತ್ರಿ ದುಡಿದ್ರು ಸಂಪಾದನೆ ಮಾಡೋದಿರ್ಲಿ ಸರ್, ನೋಡಕ್ ಕೂಡ ಆಗೋದಿಲ್ಲ. ಹೌದಪ್ಪ, ಪಾಪ ನೀವೆಲ್ಲ ಕಷ್ಟ ಜೀವಿಗಳು, ನಿಮಗೆ ಸಹಾಯವಾಗಿರ್ಲಿ ಅಂತಲೇ ನಾನು ಇದನ್ನು ಕೊಡ್ತಾ ಇರೋದು. ಸರ್, ನೀವು ಮಾಡ್ತಾ ಇರೋದು ಸಹಾಯ ಅಲ್ಲ, ಅವಮಾನ. ಏನು ಮಾತಾಡ್ತಿರೋದು? ನೀ ಮಾಡಿರೋ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಹಣ ಕೊಟ್ರೆ ಅವಮಾನವೇ. ರಾಯ್ರೆ, ಅವನ ಮಾತಿನ ಅಭಿಪ್ರಾಯ ಇಷ್ಟೇ, ಸಹಾಯ ಮಾಡೋ ಸದ್ಗುಣನ ಹಣದಿಂದ ಅಳತೆ ಮಾಡೋದು ತಪ್ಪು ಅಂತ. ಬಹಳ ವಿಚಿತ್ರವಾದ ವ್ಯಕ್ತಿಗಳಪ್ಪ. ಈಗಿನ ಕಾಲದಲ್ಲಿ ಹಣ ಕೊಟ್ರೆ ಸಾಲದು, ಇನ್ನೂ ಬೇಕು ಇನ್ನೂ ಬೇಕು ಅಂತನೋರೇ ಇರುವಾಗ ಹಣ ಕೊಟ್ರೆ ಬೇಡ ಅಂತ ಹೇಳ್ತಿದ್ದೀರಲ್ಲ, ಇದು ನನಗೆ ಹೊಸ ಅನುಭವ. ಸರಿ, ಇನ್ನೇನ್ ಮಾಡಕ್ಕಾಗುತ್ತೆ ನೋಡಿ. ಯಾವಾಗಲಾರು ನನ್ನ ಏನಾರು ಕೆಲಸ ಆಗ್ಬೇಕಾದ್ರೆ ಯಾವತ್ತೂ ನೀವು ನನ್ನ ಹತ್ರ ಬರ್ಬೋದು. ಥ್ಯಾಂಕ್ ಯು ಸರ್. ನಾ ಬರ್ತೇನೆ. ಸರ್, ಉಮಾ ಹೇಗಿದ್ದಾಳೆ? ಮಾಮೂಲಾಗೇ ಇದ್ದಾಳೆ. ಅವಳಿಗೆ ತಿಳುವಳಿಕೆ ಇದ್ರೆ ತಾನೇ ಅಪ್ಪ ಹೀಗಾಗೋಯ್ತಲ್ಲ ಅಂತ ಯೋಚನೆ ಮಾಡೋಕ್ಕೆ. ಯಾಕೆ ಸರ್ ಎಷ್ಟು ನಿರಾಶ ಆಗಿ ಮಾತಾಡ್ತೀರಾ? ಈ ಊರಲ್ಲೇನು ಸರ್ ಬೇಕಾದಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಬೇಕಾದಷ್ಟು ಸ್ಪೆಷಲಿಸ್ಟ್ಗಳಿದ್ದಾರೆ. ಈಗಿನ ಕಾಲದಲ್ಲೇನು ಸರ್ ಎಂಥಂಥ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ, ಅಂಥದ್ರಲ್ಲಿ ಉಮಾನ್ ಏನು ಮಾಡೋಕ್ಕಾಗ್ಲಿಲ್ವೆ? ಬೇಕಾದಷ್ಟು ಪ್ರಯತ್ನ ಪಟ್ಟಿದಪ್ಪ. ಚಿಕ್ಕ ವಯಸ್ಸಿನಲ್ಲಿ ಬಹಳ ಚೂಟಿಯಾಗಿದ್ಲು. 6 ವರ್ಷದ ಹುಡುಗಿ, ದೀಪಾವಳಿ ಹಬ್ಬ ನನ್ನ ಹೆಂಡತಿ ದೇವರಿ ದೀಪ ಹಚ್ಚುತ್ತಿರ್ಬೇಕಾದ್ರೆ ಸೀರೆ ಸೆರಿಗೆ ದೀಪ ತಗಲಿ ಮೈಯೆಲ್ಲ ಹತ್ಕೊಂಡು ಸತ್ತೋದ್ಲು. ಆ ಭಯಂಕರವಾದ ದೃಶ್ಯ ನೋಡಿದ ತಕ್ಷಣ ಅವಳಿಗೂ ಜ್ಞಾನ ತಪ್ಪೋಯ್ತು. ಅವತ್ತಿನಿಂದಲೂ ಹೀಗೆ ಕಣಪ್ಪ, ಎಲ್ಲಾದ್ರೂ ಬೆಂಕಿ ಉರಿ ನೋಡಿದ್ರೆ ಈಗಲೂ ಭಯ. ಆಪರೇಷನ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಸರ್ ಹೋಗೋದಾದ್ರೆ ಆಪರೇಷನ್ ಮಾಡೇ ಬಿಡ್ಬೋದಲ್ಲ, ಪ್ರಾಣಾಪಾಯ ಇದೆ ಅಂತಲೂ ಕೆಲವರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಹುಚ್ಚೋ ಬೆಪ್ಪೋ ಎಲ್ಲಾದ್ರೂ ಜೀವಂತವಾಗಿದ್ರೆ ಸಾಕು ಅಂತ ಹೇಳಿ ನಾನು ತೆಪ್ಪಿಟ್ಟು ಬಿಟ್ಟಿದ್ದೀನಿ. ಸರಿ, ನಾನು ಬರ್ತೀನಪ್ಪ. ಸರಿ ಸರ್. ಹಾಯ್ ಚಂದು, ಏನ್ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ಕಮಾನ್ ಹ್ಯಾವ್ ಬೀರ್. ದುಡ್ಡೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿಂದ ತರಿಸ್ಬೇಕು ಅಂತ ಕಾಣುತ್ತೆ. ಬೆಂಗಳೂರಿಂದ ಯಾರು ನಿಮಗೆ ದುಡ್ಡು ಕಳ್ಸೋರು? ಇದಾರೆ. ಒಂದ್ ನಿಮಿಷ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಬೇಗ ಬನ್ನಿ. ಹಲೋ, ಬಾಂಬೆ ಟ್ರಂಕರ ಕೊಡಿ. ಹಲೋ ಹಲೋ, ದಯಾನಂದ್ ಸ್ಪೀಕಿಂಗ್. ಯಾರು? ಚಂದುನಾ? ಏನಪ್ಪ ಸಮಾಚಾರ? ಹೋದ್ವಾರ ಕಳಿಸಿದಲ್ಲಪ್ಪ ನಾನು, ಹೋದ ವಾರ ಕಳಿಸಿದ್ದೀನಿ ನಾನು, ಪುನಃ ಯಾಕಪ್ಪ? ಅದೇನು ವಿಷಯ ಹೇಳು. ಕುಮಾರ್ ಡೇಂಜರ್ ಪೊಸಿಷನ್ ಇದ್ದಾನ? ಯಾಕಪ್ಪ, ಏನಾಯ್ತು? ಸರಿ, ಕಳಿಸ್ರಪ್ಪ ಕಳಿಸ್ರಿ. ನರಸಪ್ಪರೆ, 10,000 ರೂಪಾಯಿ ಡ್ರಾಫ್ಟ್ ತಗೊಂಡು ಬೊಂಬಾಯಿನಲ್ಲಿರೋ ನಮ್ಮ ಚಂದು ಅಡ್ರೆಸ್ಸಿ ಕಳಿಸಿ. ಸರ್ ತಡ ಮಾಡ್ಬೇಡಿ. ವೇಟ್ ವೇಟ್, ನಾನು ಬೊಂಬೆಗೆ ಹೋಗ್ತೀವಿ. ನೆಕ್ಸ್ಟ್ ಫ್ಲೈಟ್ಗೆ ಟಿಕೆಟ್ಗೆ ಏರ್ಪಾಡು ಮಾಡಿ ಬೇಗ. ಸರ್ ಇದೆ ಏನು ಅಷ್ಟು ಅವಸರವಾಗಿ? ಒಂದು ನಿಧಾನವಾಗಿಲ್ಲ ಹೇಳ್ತೀನಿ.
बजाओ बजाओ, हमारा शादी में शहनाए बजाओ। घर में बोल को आया क्या? अकल नहीं? अकल कह कुरे बेल्ट में देख अकल है। नान मानतिया स्वल्प ना जन हंसकोबिड़ती ನಿನ್ನ ಹೊಟ್ಟೆ ಒಳಗಿದನಲ್ಲ ಪರಮಾತ್ಮ ಅವನ್ ಕೇಳು ಕೊಡ್ತಾನೆ. ಮೇಡಮ್ ಟೇಕ್ ಮೈ ಸೈಡ್ ಟೇಕ್ ಮೈ ಸೈಡ್ ಟೇಕ್ ಮೈ ಸೈಡ್ ರೈಟ್ ರೈಟ್ ಮುದುಕ ಅಂತ ಬಿಟ್ಟಿದ್ದೀನಿ ಇಲ್ಲದೆ ಹೋಗಿದ್ರೆ ತದಕ ಬಿಡ್ತಾ ಇದ್ದೆ. ಕೈ ಚೋಡೋ ಕೈ ಚೋಡೋ ಚೋ ಕೈ ಕೈ ಮುದುಕ ಲೈ ಮುದುಕ ಕೈ ಚೋಡೋ ಹೊಟ್ಟೆಗಳನ್ನ ಪಲಾಯ ಮುದುಕ ಅರೆ ಕಾರ್ ಮುದುಕ ಚೋಡ ರೈಟ್ ಬಿಡ್ರೆ ಕೈ ಚೋಡ್ರೆ ಅರೆ ಲೇ 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 ಅಯ್ಯೋ ಪಕ್ಕ 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 हलो बारी बंद्रा बने बने प्लीज रा चंद्र कुमार हेगे गबरी पड़बे मदद जीव के अपाय प्लीज रा सत्य ಈಗ ಮನಸ್ಸು ನೆಮ್ಮದಿ ಆಯ್ತಪ್ಪ. ಅಲ್ಲ ಮಿಸ್ಟರ್ ದಯಾನಂದ್, ಅವನ್ನ ನೋಡ್ಕೊಳ್ಳೋ ಪೂರ್ಣ ಜವಾಬ್ದಾರಿ ನನ್ನ ಮೇಲಿರುವಾಗ ನೀವ್ಯಾಕೆ ಅಲ್ಲಿಂದ ಬರಕ್ ಹೋದ್ರಿ? ಹಣ ಕಳಿಸಿದ್ರೆ ಸಾಕಾಗ್ತಿತ್ತಲ್ಲ. ಅಲ್ವಯ್ಯ, ಚಿಕ್ಕ ವಯಸ್ಸಿನಲ್ಲಿ ಅವನ್ ನಾನು ನೋಡಿತ್ತು. ಇತ್ತೀಚೆಗೆ ಅವನ ಒಂದ್ಸಲ ನೋಡೋದಕ್ಕೂ ಕೂಡ ನನ್ನ ಹಣೆಯಲ್ಲಿ ಬರಲಿಲ್ಲ. ಅವನ ಅಪಾಯದಲ್ಲಿದ್ದಾನೆ ಅಂತ ತಿಳಿದ ಮೇಲೂ ಕೂಡ ನಾನು ಬರ್ದಿದ್ರೆ ಚೆನ್ನಾಗಿರುತ್ತೇನೆ. ನಾನು ಅವನ್ ನೋಡ್ಬೇಕು, ನಾನು ಅವನ್ ನೋಡ್ಬೇಕು. ಯಾವ ಆಸ್ಪತ್ರೆಲಿ ಇದ್ದಾನೆ ಹೇಳು? ಹಾಸ್ಪಿಟಲ್ ಅಲ್ಲಿ ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನೆ. ಯಾಕೆ? ಏನೋ ಮಾಡಬಾರದನ್ನ ಮಾಡಿ ಸಿಕ್ಕಾಕೊಂಡ. ನೋಡಿ ಮಿಸ್ಟರ್ ದಯಾನಂದ್, ದಿನ ಬೆಳಗಾದ್ರೆ ಒಂದೊಂದು ಕಂಪ್ಲೇಂಟ್ ಬರ್ತಾನೆ ಇದೆ. ನನಗೂ ನೋಡಿ ನೋಡಿ ಸಾಕಾಗಿ ಹೋಗಿದೆ. ನೋಡಿ, ಇನ್ನು ಮೇಲೆ ಅವನ ಜವಾಬ್ದಾರಿ ನನಗೆ ಬೇಕಾಗಿಲ್ಲ. ನಿಮ್ಮ ಮಗನ ನೀವು ಕರ್ಕೊಂಡು ಹಾಗಂತ ಹೇಳಿ ನನ್ನನ್ನು ಯಾಕಪ್ಪ ಕೊಲ್ತಿ? ನಾನು ಹಾಗೆ ಕರ್ಕೊಂಡು ಹೋಗಿದ್ರೆ ನಿನಗೆ ತೊಂದರೆ ಕೊಡ್ತಾ ಇದ್ದೇನಪ್ಪ. ನನ್ನ ಸ್ವಂತ ಮಗನಾಗಿದ್ರು ಹತ್ತು ಜನ ಎದುರಿಗೆ ಹೇಳ್ಕೊಳ್ಳೋ ಸ್ಥಿತಿಲಿಲ್ವಲ್ಲಪ್ಪ. ನಾನು ಹೋಗ್ಲಿ ಹೇಳ್ಬಿಡೋಣ ಅಂತಂದ್ರೆ ಹಾಳು ಪ್ರಸ್ತೀಜ್ ಒಂದು ಎದುರಿಗೆ ಬಂದು ನಿಲ್ತಾ ಇದೆ. ಮಗನ ಮರ್ತು ಬಿಡೋಣ ಅಂತಂದ್ರೆ ಪಾಶ ಒಂದ್ ಕಡೆ ಎಳಿತಾ ಇದೆ. ಏನ್ ನೀನೇ ನನ್ನ ದಿಕ್ಕು ಕಣ. ಎಷ್ಟು ಹಣ ಖರ್ಚಾದ್ರು ಪರವಾಗಿಲ್ಲ, ಅವನ ಹೇಗಾದ್ರೂ ದಾರಿ ತಗೊಂಡ್ ಬಾಪ. ನೀನೇ ನನ್ನ ದಿಕ್ಕು ಕಣಪ್ಪ. ಈ ದುಡ್ಡು ತಗೊಂಡೋಗಿ ಅವನ್ ಬಿಡಿಸ್ಕೊಂಡ್ಬಿಡು. ಅದಕ್ಕೆ ನಾನಾಗ್ಲೇ ನಮ್ಮ ಸ್ನೇಹಿತರ ಸಾಲ ತಗೊಂಡ್ ಬಂದು ಅವನ್ ಬಿಡಿಸ್ಕೊಂಡ್ ಬಂದಿದ್ದೀನಿ. ಅವನ್ ಕೊಟ್ಬಿಡು. ಅದು ಕುಮಾರ್ ಬಂದ ಸಕ್ಸಸ್ ಅಂಕಲ್ ಸಕ್ಸಸ್. ಇವತ್ತು ನಾನ್ ಮಾಡಿದ ಕೆಲಸ ಎಲ್ಲ ಸಕ್ಸಸ್. ಪಾಯಿಂಟ್ ಹತ್ತು ರೂಪಾಯಿ ತರ ಆಡಿ 2000 ರುಪೀಸ್ ಗೆದ್ಬಿಟ್ಟೆ. ದಾರಿಲೊಬ್ಬ ಸ್ನೇಹಿತ ಸಿಕ್ತ, ಹಲೋ ಹೌ ಆರ್ ಯು ಅಂತ ಥ್ಯಾಂಕ್ಸ್ ಕೊಟ್ಬಿಟ್ಟು ಕೈಲಿದ್ದ ಉಂಗ್ರ ಕಳಿಸ್ಕೊಂಡು 1000 ರೂಪಾಯಿ ಮಾರ್ಬಿಟ್ಟೆ. ಕೌಂಟರ್ಫೀಟ್ ನೋಟ್ಸ್ ಎಲ್ಲ ಕೌಂಟ್ ಮಾಡಕ್ ಕೊಟ್ಬಿಟ್ಟು ರಿಯಲ್ ನೋಟ್ಸ್ ಎಲ್ಲ ತಂದ್ಬಿಟ್ಟೆ. ಓಕೆ ಅಂಕಲ್, ಓಕೆ. ಓ ನೀನಾ? ನೀನೇ ತಾನೆ. ನಾನು ರೋಡಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದಾಗ ಮ್ಯಾನರ್ಸ್ ಹೇಳಕ್ ಬಂದ್ ಮ್ಯಾನು ಅಂಕಲ್. ಇವರು ಕುಮಾರ್ ಹೋಗ ಒಳಗೆ. ಓಕೆ ಅಂಕಲ್, ಓಕೆ. ಇದು ಯಾವಾಗ ಒಳಗೆ ಹೋಯ್ತು? ನಾನು ಒಳಗೆ ಹೋಗ್ತೆ. ಓಕೆ ಓಕೆ. ಥ್ಯಾಂಕ್ ಯು ಮ್ಯಾನರ್ಸ್ ಮ್ಯಾನ್.
ಯಾಕಪ್ಪ ಕೆಟ್ಟ ಕೆಟ್ಟ ಹುಡುಕುತ್ತಾ ಇದ್ದಿ? ನಿನ್ನ ಬಗ್ಗೆ ಏನೇನೋ ಆಸೆ ಇಟ್ಕೊಂಡವ್ರಿಗೆಲ್ಲ ನಿರಾಶೆ ಮಾಡ್ತಾ ಇದೆಯಲ್ಲಪ್ಪ. ನಮ್ಮ ಅಂಕಲ್ಲೇ ನನಗೆ ಅಡ್ವೈಸ್ ಮಾಡಲ್ಲ ನನ್ನ ಅಬ್ಯೂಸ್ ಮಾಡಕ. ಯಾರ್ ನೀನು? ನಾನು ನಾನು ಯಾಕೆ ಮ್ಯಾಮ್ ಅಳ್ತಾ ಇದೆಯಾ? ಅಳಬೇಡ ಅಳಬೇಡ, ಇದು ತಗೊಳ್ಳೋದೇ ಅಳು ನಿಲ್ಸಕ್ಕೆ. ನಿಂಗು ಬೇಕಾ ತಗೋ, ಬೇಡವಾ ಬಿಡು ನಿಂಗೆ ಇಲ್ಲ. ಹೇಗಿರ್ಬೇಕಾದನು ಯಾಕು? ಡೋಂಟ್ ವರಿ ಮಿಸ್ಟರ್ ದಯಾನಂದ್, ಇನ್ನು ಮೇಲೆ ಅವನು ನಾನು ನೋಡ್ಕೋತೀನಿ. Your kind attention please. Indian Airlines announces the departure of the flight number 737 bound for Bangalore. The passengers are requested to pass through security and proceed to the boarding aircraft. ಉಮಾ ಹಿಂಸೆ ಮಾಡ್ಬೇಡಮ್ಮ, ನಾನು ಎಲ್ಲಿಗೂ ಹೋಗಲ್ಲ ಬಿಡ. ಏಯ್ ಬಿಡ ಬಿಡಲ್ಲ ಬಿಡ ಬಿಡಲ್ಲ ಬಿಡಲ್ಲ. ಬಿದ್ದೋಗ್ತೀರಮ್ಮ ಬಿದ್ದೋಗ್ತೀರಾ? ಬಿದ್ದರೆ ಏನು, ಕಾಲ್ ಮುರಿದೋಗುತ್ತೆ. ಕಾಲ್ ಮುರಿದೋಗುತ್ತಾ? ಹಾಗಾದ್ರೆ ನೀನು ತುಮ್ಕೋ ತುಮ್ಕೋ, ಎತ್ತು ಬಿಸಾಕ್ತೀನಿ ತುಮ್ಕೋ. ನಾನೇ ತುಂಬ ಅಮ್ಮ. ಬೇಡಮ್ಮ ಬೇಡಮ್ಮ, ಹಾಗಾದ್ರೆ ತುಂಬ್ಕೋ. ಅಯ್ಯಯ್ಯೋ ಅಯ್ಯಯ್ಯೋ, ನಾನ್ ದುಬುಕ್ತೀನಿ ಕಾಲ್ ಮುರ್ಕೊಳ್ತೀನಿ. ಅಯ್ಯಯ್ಯೋ, ಯಜಮಾನ್ರು ನಮ್ ಕಾಲ್ ಮುರಿದ್ ಬಿಡ್ತಾರಮ್ಮ. ಕಾಲ್ ಬರ್ತಾರ? ಮುರ್ಸ್ಕೊಳ್ಳಿ ಮುರ್ಸ್ಕೊಳ್ಳಿ. ಬೇಬಿ ಬೇಬಿ, ಕಬಡಿ 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 ಕಬಡಿ. ಅಮ್ಮ ತಾಯೇ ಪರಮೇಶ್ವರಿ ಹೇಳ. ಅಮ್ಮ 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 ಚಾಮುಂಡೇಶ್ವರಿ ಅಲ್ಲ ಕನ್ನಿಗಾ ಪರಮೇಶ್ವರಿ ಅಲ್ಲಮ್ಮ, ತ್ರಿಪುರ ಸುಂದರಿ. ತಿಪ್ಟೂರ್ ಸುಂದರಿನಾ? ನನ್ನ ಹೆಸರು ನನ್ನ ಹೆಸರು ಮಾಡ್ತಾ ಇದ್ದೆ. ಬೇಬಿ ಕಣಮ್ಮ. ಹೇಳ ಬಾ ಬೇಬಿ. ಅಮ್ಮ ಹೊರಗಡೆ ಹೋದ್ರೆ ಏನ್ ತಿಂತೀಯಮ್ಮ? ಕಳ್ಳೆಕಾಯಿ ತಿಂತೀನಿ. ಅಯ್ಯೋ ಅದಕ್ಕೆ ಪಿತ್ತ ಜಾಸ್ತಿಯಾಗಿ ಈಗೆಲ್ಲ ಆಡ್ತಿರೋದು. ನೋಡಮ್ಮ ಮನೇಲಿ ಜಾಮೂನ್ ಮಾಡಿದ್ದೀನಿ ತಿಂತೀಯ? ಹೋಗ್ಲಿ ಕಲ್ಕತ್ತ ರಸಗುಲ್ಲ. ರಸಗುಲ್ಲ ಬೇಕಾದಷ್ಟು ಕೊಡ್ತೀಯ? ಬೇಕಾದಷ್ಟು ಇಷ್ಟ ಆಗ್ತೀನಿ. ಯಾಕಮ್ಮ ಹೀಗೆಲ್ಲ ಗೋಳಾಡಿಸ್ತೀಯ? ನಿನ್ನೇ ಗೋಳಾಡಿಸ್ತೀನಿ. ಅದೇನು ಬೇಡ, ಸುಮ್ನಿರಮ್ಮ ನಾನು ಹೊರಗಡೆ ಹೋಗ್ಬೇಕು. ಉಮಾ ಆಯಮ್ಮ ನನ್ ಚಿನ್ನ, ನಿನ್ಗೊಂದ್ ಕಥೆ ಹೇಳ್ತೀನಿ ಕೇಳ್ತೀಯ? ನಿನ್ ಕಥೆ ಕೇಳಿ ಕೇಳಿ ಬೇಜಾರ ಹೋಗೋಯ್ತು. ಅವನ್ ಹಾಡು ಹೇಳ. ಅಯ್ಯೋ ನನ್ ಗೊತ್ತಿಲ್ಲಮ್ಮ. ಗೊತ್ತಿಲ್ಲ ನೀನ್ ಹೇಳ. ನನ್ನ ಹೆಂಡತಿ ಚೆನ್ನಾಗ್ ಆಡ್ತಾಳೆ. ನೀನ್ ಹಾಡ? ಅಯ್ಯೋ ಬೇಡ ಬೇಡ ಬೇಜಾರು, ನಾನೇ ಹಾಡ್ಕೊಂಡು ಹೊರಟ ಹೋಗ್ತೀನಿ. ಹಾಯ್ ಡ್ಯಾಡಿ, ಬರ್ತೀನಿ. ಎಲ್ಲಿಗೆ? ಹೊರಗಡೆ. ಯಾಕೆ? ಸುತ್ತ ಆಡ್ಕೊಂಡ್ ಬರ್ತೀನಿ. ಮನೆ ಒಳಗೆ ಸುತ್ತಾಡುಬ. ಜಾಗ ಚಿಕ್ಕದ ಏನಿಲ್ಲ, ಬೇಕಾದಷ್ಟು ಬೇಕಾದಷ್ಟು ನೋಡಿ. ಇಲ್ಲಿ ಜಾಗ ಇದೆ, ಅಲ್ಲಿ ಜಾಗ ಇದೆ, ಆ ರೂಮ್ ನಲ್ಲಿ ಜಾಗ ಇದೆ, ಈ ರೂಮ್ ನಲ್ಲಿ ಜಾಗ ಇದೆ, ಮಾಡಿ ಮೇಲಿದೆ, ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಎಲ್ರೂ ಹಾಗೆ ಅಂತಾರೆ, ನೀನು ಹಾಗೆ ಅಂತ್ಯ. ನಿಮ್ಮೆಲ್ರಿಗೂ ಹೇಳಿ ಹೇಳಿ ನನ್ ಗಂಟ್ಲು. ಡ್ಯಾಡಿ ನೀನ್ ಜಾನ್ ಮರಿಯಲ್ಲ, ನಾನು ಹೋಗ್ತೀನಿ. ಡ್ಯಾಡಿ ನಿನ್ ಹತ್ರ ಏನೇನೋ ಮಾತಾಡ್ಬೇಕು. ಬಾ ಇಲ್ಲಿ ಬಾ ಇಲ್ಲಿ, ನಾನು ಹೋಗ್ತೀನಿ. ಬಾಯ್ ಮುಚ್ಚು, ಒಳಗಡೆ ನಡಿ. ರಸ್ತೆಲ್ಲಿ ಹೋಗೋದು ಏನೇನಾದ್ರು ಅಂತ ಪತ್ರ ತೆರೋದು ಯಾಕೆ ಪ್ರಾಣ ತೆಗಿತಿ? ನಮಸ್ಕಾರ ಸರ್. ಯಾಕೆ ಸರ್ ಉಮ್ಮನ ಮೇಲೆ ಕೋಪಿಸ್ಕೋತೀರಾ? ಅವಳಿಗೂ ಮನೇಲಿ ಕುತ್ಕೊಂಡು ಬೇಜಾರಾಗಿರುತ್ತೆ, ಹಾಗೆ ಹೊರಗಡೆ ಸುತ್ತಾಡ್ಕೊಂಡ್ ಬಂದ್ರೆ ಅವಳ ಮನಸ್ಸಿಗೂ ಸಂತೋಷವಾಗಿರುತ್ತೆ. ಉಮ್ಮ ಹಾಗೆಲ್ಲ ಆಡ್ಬಾರ್ದು ಸರ್. ನಿಮ್ದೇನು ಅಭ್ಯಂತರ ಇಲ್ಲದೆ ಹೋದ್ರೆ ನಾನು ಉಮ್ಮನ್ನ ಹಾಗೆ ಹೊರಗಡೆ ಹೋಗಿ ಸುತ್ತಾಡ್ಸ್ಕೊಂಡ್ ಬರ್ತೀನಿ ಸರ್. ಸರ್ ಸರಿ, ರಸ್ತೆಯಲ್ಲಿ ತೊಂದರೆ ಕೊಡ್ಬೇಡ, ಅವ್ರು ಹೇಳ್ದ ಕೇಳು. ಹೋಗು. ಜೈ ಜಯ ಶಿವ ಶಂಕರ್. ಬರ್ತೀನಿ. ರಾಯ್ರೆ, ನೀವು ಬೊಂಬಾಯಿಗೆ ಹೋಗಿದ್ ಕೆಲಸ ಚೆನ್ನಾಗೈತೆ.
ಆಯ್ತಪ್ಪ, ನಾನ್ ನೆನೆಸಿದ್ದೇ ಒಂದು, ಅದರಲ್ಲಿ ಕಣ್ಣಾರೆ ಕಂಡಿದ್ದೇ ಮತ್ತೊಂದು. ಏನಾಯ್ತು ರಾಯ್ರೆ? ಏನ್ ನಡೀತು ಅಂತಂದ್ರೆ ಏನ್ ಹೇಳಿ ನರಸಪ್ಪನವ್ರೆ, ಇದುವರೆಗೂ ಯಾವುದೋ ಒಂದು ವಿಷಯದ ಬಗ್ಗೆ ಎಲ್ಲ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ನಾನೇನು ಆತಂಕ ಪಡಬೇಕಾದಿಲ್ಲ ಅಂತ ಭಾವಿಸ್ಕೊಂಡಿದ್ದೆ, ಆದರೆ ನಾಲ್ ಕಣ್ಣಾರೆ ಕಂಡಿದ್ದೇ ಬೇರೆ. ಅದರ ಭವಿಷ್ಯದ ಬಗ್ಗೆ ನನಗೀಗ ಭಯ ಹತ್ತುಬಿಟ್ಟಿದೆ. ತಾಯರೇ, ನಾನು ನಿಮ್ಮ ಆಪ್ತ, ನನ್ನಲ್ಲೂ ನೀವು ನೇರವಾಗಿ ಹೇಳಬಾರ್ದೆ. ಸಮಯ ಬಂದಾಗೆಲ್ಲ ಹೇಳ್ತೀನಿ. ಖಂಡಗದ ಹಾಲಿಗೆ ತೊಟ್ಟು ಹುಳಿ ಅನ್ನೋ ಹಾಗೆ ನಾನು ಮಾಡ್ತಾ ಇರೋ ಒಂದೊಂದು ಪ್ಲಾನ್ಗೂ ಆ ಶಂಕರ್ ಅಡ್ಡ ಬರ್ತಾ ಇದ್ದಾನೆ. ಅವನ್ನೇ ಇಲ್ಲ ಅನ್ಸಿಬಿಟ್ರೆ ಕರೆಕ್ಟ್ ಡ್ಯಾಡಿ, ಅದು ತತ್ತೇರ್ಪಾಟ್ ನಾನು ಮಾಡ್ತೀನಿ. ಶಾಬಾಶ್. ಕೇಳಿಲ್ಲಿ ಕರುಣೆ ತೋರು ನನ್ನಲ್ಲಿ, ನಾ ಬೇಡುವೆ ನಿನ್ನಿಂದು. ನಂತೆ
ಬಾರಮ್ಮ ಬಾರಮ್ಮ ನೀ ಸುಮ್ಮನೆ ಹೇಳಿದಂತೆ ಕೇಳಿಲ್ಲಿ ಕರುಣೆ ತೋರು ನನ್ನಲ್ಲಿ ನಾ ಬೇಡುವೆ ನಿನ್ನಿಂದು ಅರೆ ಓ ಉಮಾ ತಲೆ ಹೆಚ್ಚಾಗಿ ಏಟ್ ಬಿದ್ದಿದೆ. ಮೇಜರ್ ಆಪರೇಷನ್ ಆಗ್ಲೇಬೇಕು. ಆಪರೇಷನ್ ಆಪರೇಷನ್ ಅಂದ ತಕ್ಷಣ ಯಾತಕ್ಕೆ ಹೆದರ್ಕೊಂತೀರಾ? ಎಲ್ಲ ಸರಿ ಹೋಗುತ್ತೆ, ಸಮಾಧಾನವಾಗಿರಿ ಸಿಸ್ಟರ್. ಆಪರೇಷನ್ ಥಿಯೇಟರ್ ಒಳಗಡೆ ಬರಬಾರ್ದು, ಹೊರಗಡೆ ಕೂತಿರಿ ಪ್ಲೀಸ್. ಅವಳ ಪ್ರಾಣಕ್ಕೆ ಏನ್ ಅಪಾಯವಿಲ್ಲ ತಾನೆ? ನಾನ್ ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ ರಾಯ್ರೆ. ಒಳಗಡೆ ಯಾರನ್ನೂ ಬಿಡೋದಿಲ್ಲ, ಆಪರೇಷನ್ ನಡೀತಿದೆ. ಅವಳ ಅಳಿವು ಉಳಿವು ದೇವ್ರ ಕೈನಲ್ಲಿದೆ. ದೇವ್ರಿ ನರಸ್ವಪ್ನರೇ, ಉಮ್ಮಳ ಹೆಸರಿನಲ್ಲಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ ಹೋಗಿ. ಸರಿ ರಾಯ್ರೆ. ಡಾಕ್ಟ್ರೆ, ನಿಮ್ಮ ಸಹಾಯದಿಂದ ನನ್ನ ಮಗಳು ಉಮಾ ಪ್ರಾಣಾಪಾಯದಿಂದ ಪಾರಾಗ್ಬಿಟ್ಲು. ಅಷ್ಟೇ ಅಲ್ಲ ರಾಯ್ರೆ, ಅದಕ್ಕಿಂತ ಆಕೆಗೆ ಟೈಮ್ ಸರಿಯಾಗಿ ಒಳ್ಳೆ ನ್ಯೂರೋ ಸರ್ಜನ್ ಟ್ರೀಟ್ಮೆಂಟ್ ಸಿಕ್ತು. ಅದರಿಂದ ಆಕೆ ಮುಂದಿನ ಜೀವನಾನೇ ಕಂಪ್ಲೀಟ್ ಆಗಿ ಚೇಂಜ್ ಆಗೋ ಚಾನ್ಸಸ್ ಉಂಟು. ಅಂದ್ರೆ ಬುದ್ಧಿ ಸರಿ ಹೋಗ್ಬೋದು ಅಂತ ತಾವ್ ಹೇಳ್ತಾ ಇದ್ದೀರಾ? ಆಗ್ಬಹುದು, ಆಗ್ಬಹುದು ರಾಯ್ರೆ. ಅಯ್ಯೋ, ತಮ್ಮ ಬಾಯಿ ಹರಕೆ ಅಂತ ಇದಾಗ್ಬಿಟ್ರೆ ನನ್ನಂತಹ ಪುಣ್ಯಶಾಲಿ ಏನೊಬ್ಬ ಇಲ್ಲ ಡಾಕ್ಟ್ರೆ, ನನ್ನಂತ ಪುಣ್ಯಶಾಲಿ ಏನೊಬ್ಬ ಇಲ್ಲ. ಬನ್ನಿ. ಗುಡ್ ಮಾರ್ನಿಂಗ್ ಸಿಸ್ಟರ್, ನಾನು ಕೊಟ್ಟ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಕೊಟ್ರಮ್ಮ. ಗುಡ್ ಮಾರ್ನಿಂಗ್. ನಿಮ್ ಡ್ಯಾಡಿ ಬಂದಾರ ನೋಡಮ್ಮ. ಡ್ಯಾಡಿ ಉಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಉಮ್ಮ. ನೋಡ್ಬೋದಾ? ಸರ್ತನ್ಲಿ. ಥ್ಯಾಂಕ್ಸ್. ಸರ್ತನ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶಂಕರ್.
ಹೇಗಿದೆ ಅಮ್ಮ? ಸ್ವಲ್ಪ ಕೊಡಿ ಅಮ್ಮ. ದಯಾನಂದ್ ಬ್ಯಾಂಗ್ಳೂರ್. ನೋಡು, ಇನ್ನೊಂದ್ಸಲ ಪುರ್ಸತ್ ಆದಾಗ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ವಿಧಾನಸೌಧ, ಲಾಲ್ಬಾಗು, ಕಂಟೋನ್ಮೆಂಟು ಎಲ್ಲ ತೋರಿಸ್ತೀನಿ. ಈ ಸಲ ನನ್ ಬಿಟ್ಬಿಡು ಪ್ಲೀಸ್, ಪ್ಲೀಸ್. ಉಮಾ, ನಾವು ಈ ದಿವಸ ಇಷ್ಟೊಂದು ಸಂತೋಷವಾಗಿರೋದಕ್ಕೆ, ನಿನ್ನ ಜೀವಮಾನದಲ್ಲಿ ಇಂಥ ಒಂದು ಪರಿವರ್ತನೆ ಕಾಣೋದಕ್ಕೆ ಈ ಮಹಾನುಭಾವರು ಕಾರಣ ಅಂತಂದ್ರೆ ತಪ್ಪಾಗ್ಲಾರದು. ಇವರ ಆಶೀರ್ವಾದ ನಿನಗೆ ಬೇಕೇ ಬೇಕು. ನಮಸ್ಕಾರ ಮಾಡಮ್ಮ. ಅಪ್ಪ, ನಿನ್ನ ಈ ಸ್ಥಿತಿಲಿ ನೋಡದ್ನಲ್ಲಮ್ಮ, ಇದು ನನ್ನ ಎಷ್ಟೋ ಜನ್ಮದ ಪುಣ್ಯದ ಫಲ ಅಮ್ಮ. ಆ ದೇವರು ನಿನಗೆ ಒಳ್ಳೇದ್ ಮಾಡ್ಲಮ್ಮ. 100 ವರ್ಷ ಕಾಲ ನಗನಗತಾ ಬಾಳಮ್ಮ. ಹಲೋ ಶರ್ಮಾಜಿ. ಓ ಖಾಂಜಿ.
ಇವರು ನನ್ನ ಸ್ನೇಹಿತರಲ್ಲೊಬ್ರು ವೀರಪ್ಪನವರು ಅಂತ. ಈ ಊರಿನಲ್ಲಿ ದೊಡ್ಡ ವ್ಯಾಪಾರಸ್ಥರು, ಗೌರವ ವ್ಯಕ್ತಿ. ನನ್ನ ಮಗಳು ಅಮ್ಮ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ತಾಯಿರೇ, ನಿಮ್ ಮನಸ್ಸಿನಲ್ಲಿ ಕೊರಿತಾ ಇದ್ದ ದೊಡ್ಡ ಚಿಂತೆ ಬಗ್ಗೆ ಹರಿತು. ಆದಷ್ಟು ಬೇಗ ಮದುವೆನು ಮಾಡಿ ಮುಗಿಸಿಬಿಟ್ರೆ ನಿಮ್ ಜವಾಬ್ದಾರಿ ಕಳ್ಕೊಂಡ್ಬಿಡ್ತೀರ. ಯಾಕುಮ್ಮ ಹಲ್ ಗುರ್ಗುಡ್ಕೊಂಡ್ ನೋಡ್ತಾ ಇದೀಯಾ? ಅಂಕಲ್, ನಿಮ್ಮನ್ನೆಲ್ಲೂ ನೋಡ್ದಾಗಿದೆಯಲ್ಲ. ನನ್ನೇ? ಅಯ್ಯೋ, ಹುಚ್ಚುಡುಗಿ ಹುಚ್ಚುಡುಗಿ, ಯಾರನೋ ಎಲ್ಲೋ ಹೀಗೆ ನೋಡಿರ್ಬೇಕು, ನನ್ನೇ ಅನ್ಕೊಂಡ್ಬಿಟ್ಟಿದ್ಯಾ ಅಷ್ಟೇ. ಆ ಸರಿ, ಇವತ್ತು ಬರ್ತ್ಡೇ ಸ್ವೀಟ್ಸ್ ಕೊಡಿಸ್ತಾ ಇದೀಯಾ? ಆದಷ್ಟು ಬೇಗ ಮದುವೆ ಊಟನೂ ಹಾಕ್ಸ್ಬಿಡು. ರಮೇಶ್ ಡ್ಯಾಡಿ ಕೊಡಪ್ಪ. ಉಮಾ, ಎ ಸ್ಮಾಲ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು. ಆಫ್ಟರ್ ಆಲ್ ಏನಿದೆ ಜೂಜುಬಿ 25,000 ರೂಪಾಯಿ ಅಷ್ಟೇ. ಉಮಾ, ಎಲ್ಲ ಅಲ್ಲಿ ಕಾದಿದಾರ ಬಾ. ತಗೊಮ್ಮ, ಕೇಕ್ ಕಟ್ ಮಾಡು. ಯಾಕೆ? ಏನಿಲ್ಲ ಡ್ಯಾಡಿ. ಓ ಶಂಕರ್, ಬಾಪ. ಸರ್, ಬರೋ ಸ್ವಲ್ಪ ಹೊತ್ತಾಯ್ತು. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲಪ್ಪ. ಉಮಾ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನೀನು ಯಾವಾಗಲೂ ಚೆನ್ನಾಗಿರ್ಲಿ ಅಂತ ದೇವ್ರನ್ನ ಬೇಡ್ಕೊಂಡು ಈ ದೇವ್ರ ಪ್ರಸಾದ ತಂದೇನೆ. ಥ್ಯಾಂಕ್ ಯು. ಉಮಾ, ನೋಡಿದೇನಮ್ಮ, ಯಾವ ಪ್ರೆಸೆಂಟೇಷನ್ಗಾದ್ರೂ ಬೆಲೆ ಕಟ್ಬಹುದು, ಇದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಥ್ಯಾಂಕ್ ಯು ಶಂಕರ್. ಕೇಕ್ ಕಟ್ ಮಾಡಬ. ಬಾಳಿನಲಿ ಬಂದಿದೆ ಹೊಸ ವಸಂತ, ಬಾಳಿನಲಿ ಅನುಕ್ಷಣ ಹೊಸತನ ಸುಖವ ನಿನಗೆ ತರಲಿ. ಬಂದಿದೆ ಹೊಸ ವಸಂತ ಬಾಳಿನಲಿ.
ಬಾಡಿನಲಿ ಅನುಕ್ಷಣ ಹೊಸತನ ಸುಖವ ನಿನಗೆ ತರಲಿ ಬಂದಿದೆ ಹೊಸ ವಸಂತ ಬಾಡಿನಲಿ ಏನಪ್ಪ ಯಾವಾಗ ಬಂದೆ ಬೊಂಬಾಯಿಂದ ಒಳ್ಳೆ ಸಮಯಕ್ಕೆ ಬಂದೆಯಪ್ಪ ಇವತ್ತು ನನ್ನ ಮಗಳು ಉಮಾಳು ಹುಟ್ಟಪ್ಪ ಉಮಾ ಹ್ಯಾಪಿ ಬರ್ತ್ಡೇ ಟು ಯು ಉಮಾ ನಾನು ನಿನ್ನ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತೀನಿ ಥ್ಯಾಂಕ್ ಯು ಡ್ಯಾಡಿ ಇವರು ಇವರು ಯಾರು ಅಂತಲ ಕುಮಾರ್ ಅಂತ ಬೊಂಬಾಯಿನಲ್ಲಿದ್ದಾರೆ ನಮಗೆ ಬಹಳ ಬೇಕಾದರು ತೀರಾ ಹತ್ತಿರದವನು ಅಂತ ಇಟ್ಕೋ ಹತ್ತಿರದವನು ಅಂತ ಹೇಳಿ ಯಾಕೆ ದೂರ ಕಲಿಸ್ತಾ ಇದ್ದೀರಾ ಉಮಾ ನಾನು ನಿಮ್ಮ ಅಣ್ಣ ನಿಮ್ಮ ಅಣ್ಣನ ಡ್ಯಾಡಿ ನಿಮ್ಮ ಅಣ್ಣನ ಅಣ್ಣ ಅಣ್ಣ ಇದ್ದಾಗೇನೆ ನನಗೆ ಒಂದು ರೀತಿಯಲ್ಲಿ ಮಗ ಇದ್ದಾಗೇನೆ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಸ್ವಂತ ಮಗ ಅಂತ ಹೇಳಿ ಕುಮಾರ್ ಅಯ್ಯರೇ ನಿಮಗೊಬ್ಬ ಮಗ ಇರೋ ವಿಷಯ ನನಗೂ ತಿಳಿಸಲೇ ಇಲ್ವಲ್ಲ ನೀವೊಂದು ನನಗೆ ಮಗ ಮಗಳು ಎಲ್ಲ ಉಮಾ ಕಂಡ್ರಿ ಪ್ರೀತಿ ವಿಶ್ವಾಸದಿಂದ ಹೇಳ್ತಿದ್ದಾನಪ್ಪ ಮತ್ತೆ ಪ್ರೀತಿ ವಿಶ್ವಾಸದಿಂದ ಅವನಿಗೆ ನಾನು ಅಪ್ಪನೂ ಅಲ್ಲ ಅವನು ನನ್ನ ಮಗನೂ ಅಲ್ಲ ಅಪ್ಪ ನಿಜ ಹೇಳಿ ನಾನು ನಿಮ್ಮ ಮಗ ಹೌದೋ ಅಲ್ವೋ ಅಲ್ಲ 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 ಹಾಗಾದ್ರೆ ನೀವು ಚಂದು ಬರ್ದಿದ್ರೆ ಕಾಗದ ಸುಳ್ಳ ಅಪ್ಪ ನನಗೆ ಗೊತ್ತಪ್ಪ ನೀವ್ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅವತ್ತು ನೀವು ಬೊಂಬಾಯಿ ಬಂದಾಗ ನನ್ನ ಸಹವಾಸ ಕೆಟ್ಟ ನಡವಳಿಕೆ ನೋಡಿ ನಾನ್ ನಿಮ್ಮ ಮಗ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ನಾಚಿಕೆ ಆಗ್ಬೋದು ಅವಮಾನ ಆಗ್ಬೋದು ಅಪ್ಪ ಇನ್ಮೇಲೆ ಆ ತರ ಕೆಲಸ ನಾನು ಮಾಡಲ್ಲ ಅಪ್ಪ ನಿಮ್ಮ ಮಾನ ಮರ್ಯಾದೆ ಅಂತಸ್ತು ಯಾವುದು ಕಡಿಮೆ ಆಗದ ಹಾಗೆ ನಾನು ನೋಡ್ಕೋತೀನಪ್ಪ ಮಗ ಮಾಡಿದ ತಪ್ಪನ ಅಪ್ಪನ ಅದಂತಾನೆ ಕ್ಷಮಿಸ್ಬೇಕು ಏನ್ ಕಾಲ ಬಂದ್ಬಿಡ್ತಪ್ಪ ಏನೋ ಪರಿಚಯಸ್ತ ಅಂತ ಪ್ರೀತಿ ತೋರಿಸ್ರೆ ಏನೇನೋ ಸುಳ್ಳು ಕಥೆ ಎಲ್ಲ ಕಟ್ಟಿಬಿಟ್ಟು ನನ್ನ ಮಾನ ತೆಗೆಯೋಕ್ ಪ್ರಯತ್ನ ಪಡ್ತಾ ಇದ್ದಾನಲ್ಲ ಇವನು ಇನ್ನೊಂದ್ಸತಿ ಅಪ್ಪ ಅಂತ ನೀನೇನಾದ್ರು ಹೇಳ್ತು ಅಂತಂದ್ರೆ ಆಗ್ಲಿ ಇಷ್ಟು ಜನದ ಮುಂದೆ ನಾನು ನಿನ್ನ ಮಗ ಅಲ್ಲ ಅಂತ ಹೇಳ್ತಾ ಇದೀಯಾ ಇದಕ್ಕೆ ನೀನೇ ಪಶ್ಚಾತ್ತಾಪ ಪಟ್ಟು ಬಾರೋ ಮಗನೇ ಅಂತ ಕರೆದೇ ಕರೀತಿಯ ಅಪ್ಪ ಕರೆದೇ ಕರೀತಿಯ ಯಾಕಪ್ಪ ಕೆಟ್ಟ ಕೆಟ್ಟ ಹುಡುಕೊತ್ತೈತಿ ನಿನ್ನ ಬಗ್ಗೆ ಏನೇನೋ ಆಸೆ ಇಟ್ಕೊಂಡವ್ರಿಗೆಲ್ಲ ನಿರಾಶೆ ಮಾಡ್ತಾ ಇದೆಯಲ್ಲ ಅಂತ ನಮ್ಮ ಅಂಕಲ್ಲೇ ನನಗೆ ಅಡ್ವೈಸ್ ಮಾಡಲ್ಲ ನನ್ನ ಅಬ್ಯೂಸ್ ಮಾಡಕ್ಕೆ ಯಾರು ನೀನು ನಾನು ನನ್ನ ಸ್ವಂತ ಮಗನಾಗಿದ್ರು ಹತ್ತು ದಿನ ಎದುರಿಗೆ ಹೇಳ್ಕೊಳ್ಳೋ ಸ್ಥಿತಿಲಿಲ್ವಲ್ಲಪ್ಪ ನಾನು ಹೋಗ್ಲಿ ಹೇಳ್ಬಿಡೋಣ ಅಂತಂದ್ರೆ ಹಾಳು ಪ್ರೆಸ್ಟೀಜ್ ಒಂದು ಎದುರಿಗೆ ಬಂದು ನಿಲ್ತಾ ಇದೆ ಮಗನ ಮರ್ತು ಬಿಡೋಣ ಅಂತಂದ್ರೆ ಭಾಷ ಒಂದ್ ಕಡೆ ಎಳಿತಾ ಇದೆ ಏನ್ ಮಾಡ್ಲಿ ನಾನು ಈತ ಯಾರು ಅಂತಲ ಕುಮಾರ್ ಅಂತ ಬೊಂಬಾಯಿನಲ್ಲಿದ್ದಾನೆ ನಮಗೆ ತುಂಬಾ ಬೇಕಾದ ತುಂಬಾ ಹತ್ತಿರದವನು ಅಂತ ತುಂಬಾ ಹತ್ತಿರದವನು ಅಂತ ಹೇಳಿ ನಿಮ್ಮಣ್ಣನ ಒಂದ್ ರೀತಿ ಅಣ್ಣ ಇದ್ದಾಗೇನೆ ಶ್ರೀಮಂತ ದಯಾನಂದರಾಯರ ಮಗ
ನೀವು ನನ್ನ ದಯಾನಂದರಾಯನ ಮಗ ಅಂತ ಕರೆದ್ರೆ ಏನು ಬಂತು ಪ್ರಯೋಜನ? ನಮ್ಮಪ್ಪ ನನ್ನ ಮಗ ಅಂತ ಕರೀಲಿಲ್ವಲ್ಲ. ಕಾಲ ಕೂಡಿ ಬಂದಾಗ ನಿಮ್ಮಪ್ಪನೂ ಒಪ್ಪಿಕೊಳ್ತಾನೆ. ನೋಡು, ಎಲ್ಲ ಗ್ರಹಚಾರ, ಲಕ್ಷಾಧೀಶ್ವರರ ಮಗ, ಇವತ್ತು ಫುಟ್ಪಾತು, ನಾಳೆ ಎಲ್ಲೋ. ಅದ್ ಸರಿ, ಎಲ್ಲಿಗೆ ಹೊರಟು ಬಿಟ್ಟೆ? ಇನ್ನೆಲ್ಲಿಗೆ, ಯಾವ್ದಾದ್ರು ಕೆಲಸ ಹುಡ್ಕೊಂಡು ಹೋಗ್ತಾ ಇದೇ ಅಷ್ಟೇ. ಛೇ ಛೇ ಛೇ, ಈ ವೀರಪ್ಪ ಬದುಕಿರುವಾಗ ಬೇರೆ ಕಡೆ ಕೆಲಸ ನೋಡ್ತೀನಿ ಅಂತೀಯ? ನಿಮ್ಮಪ್ಪ ಕೈ ಬಿಟ್ರು ನಾನ್ ಕೈ ಬಿಡ್ತೀನ. ನೋಡು, ನಿನ್ಗೆ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ನಿನ್ ಗುರಿ ಅದೇನಿದೆಯೋ ಸಾಸ್ ಬಾಬಾ ಬಾಬಾ. ಏನ್ ಯೋಚನೆ ಮಾಡ್ತಿದ್ಯಾ? ಬಾ. ಹಲೋ, ಯಶ್ ಸ್ಪೀಕಿಂಗ್. ಕುಮಾರ್ ಬರ್ತಾ ಇಲ್ಲ, ನಾನ್ ಬರ್ತಾ ಇದ್ದೀನಿ. ಹೌದು ಹೌದು. ಅಶೋಕ ಹೋಟ್ಲಿ ಕಾರ್ ಡಿಲಿವರಿ ಮಾಡಕ್ ಹೋಗಿದ್ದಾನೆ. ಇಷ್ಟೊತ್ತಾಗುತ್ತೆ ಬರೋಕೆ? ಅಯ್ಯೋ, ಎಷ್ಟೊತ್ತಾಗುತ್ತೆ ಬರೋದು ಅಂತ ನಾನು ಹಾಗೆ ಹೇಳಿ, ಅವನ ಹೋಟ್ಲ್ಗೆ ಹೋದ್ಮೇಲೆ ಫ್ರೆಂಡ್ಸ್ ಗಳ ಜೊತೆ ಈಜು ಹೊಡ್ಕೊಂಡೆ ಇಲ್ಲಿ ಬರೋದು. ಆ ಸ್ವಲ್ಪ ಲೇಟ್ ಆಗ್ಬೋದಮ್ಮ. ಸರಿ ತಾತ, ನಾನು ಬರ್ತೀನಿ. ಅಯ್ಯೋ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗುವಂತೀರು? ಪರವಾಗಿಲ್ಲ. ಇದೇ ನೀನ್ ಇಲ್ಲಿ ಸ್ವಿಮ್ಮಿಂಗ್ ಬಂದ್ಯಾ? ಇಲ್ಲ, ನಿಮ್ಮನ್ನ ನೋಡೋಕೆ ಅಂತ ಬಂದೆ. ನನ್ನನ್ನು ನೋಡಕ? ಅದ್ ಸರಿ, ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹ್ಯಾಕ್ ಗೊತ್ತಾಯ್ತು? ಗ್ಯಾರೇಜ್ ಹತ್ರ ಹೋಗಿದ್ದೆ, ನೀವ್ ಇಲ್ಲಿದ್ದೀರಿ ಅಂತ ಗೊತ್ತಾಯ್ತು, ಬಂದೆ. ಹಾ ಹೌದು, ಅದ್ ಸರಿ. ಅದೇನ್ ಇಷ್ಟು ದೂರ ನಾನು ಹುಡ್ಕೊಂಡ್ ಬಂದಿದ್ದು? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನ? ಹೇಳು. ಹಾಗೆ ನೋಡ್ತಾ ಇದ್ರೆ ಏನರ್ಥ? ವಿಷಯ ಹೇಳು.
ದಯವಿಟ್ಟು ತಪ್ಪು ತಿಳ್ಕೊಬೇಡ, ನನಗೂ ನಿನಗೂ ಭೂಮಿಗೂ ಆಕಾಶಕ್ಕಿರುವಷ್ಟು ದೂರ. ನಾವಿಬ್ರು ಮದುವೆ ಆಗೋದು ಕನಸಿನಲ್ಲೇ ಹೊರತು ನನಸಾಗಲ್ಲ. ಯಾಕಾಗಲ್ಲ? ನೀವು ಮನಸ್ಸು ಮಾಡಿದ್ರೆ ಆಗೆ ಆಗುತ್ತೆ. ಉಮಾ ನೋಡು, ನೀನು ಎಷ್ಟೇ ಆಗಲಿ ಶ್ರೀಮಂತನ ಮಗಳು, ನಾನೊಬ್ಬ ಸಾಧಾರಣ ಮೋಟಾರ್ ಮೆಕ್ಯಾನಿಕ್. ದಯವಿಟ್ಟು ನನ್ನ ಆಸೆ ಬಿಟ್ಬಿಡು ಶಂಕರ್. ಶಂಕರ್ ಬರ್ತೀನಿ. ನಿಮ್ಮ ಆಶೀರ್ವಾದದಿಂದ ಇವತ್ತು ಸೈನ್ ಮಾಡಿದ ಫಾರಿನ್ ಕೊಲಾಬರೇಷನ್ ಇಂದ ಲಕ್ಷಾಂತರ ರೂಪಾಯಿ ಲಾಭ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಬಹಳ ಸಂತೋಷ ಕಣ.
ವ್ಯಾಪಾರದಲ್ಲಿ ನಿಮ್ಮಗ ನಿಮ್ಮನ್ನು ಮೀರು ಸಹ ಕಾಣುತ್ತಲ್ರಿ. ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ಇಷ್ಟು ದಿವಸ ಏನೋ ವ್ಯಾಪಾರದಲ್ಲಿ ನಿಮ್ಮ ಹತ್ರ ಸಾಲ ತೆಗೆದುಕೊಡ್ತಾ ಇದ್ದೆ, ಸಾಲ ಕೊಡ್ತಾ ಇದ್ದೆ, ಹೀಗೆ ನಮ್ಮಿಬ್ಬರ ಸಂಬಂಧನೂ ಬೆಳೀತು, ರಕ್ತ ಸಂಬಂಧನೂ ಬೆಳೆಸಿ ಬಿಟ್ರೆ. ಏನಂದ್ರೆ ನನಗೇನು ಅರ್ಥವಾಗಲಿಲ್ಲ. ವಯಸ್ಸಿಗೆ ಬಂದಿರೋ ಮಕ್ಕಳು, ನಿಮಗಿರೋಳು ಒಬ್ಬಳೇ ಮಗಳು, ನನಗಿರೋಳು ಒಬ್ಬನೇ ಮಗ, ಇವರಿಬ್ಬರ ಜವಾಬ್ದಾರಿನ ಆದಷ್ಟು ಬೇಗ ತೀರಿಸಿಬಿಟ್ರೆ ಒಳ್ಳೇದಲ್ಲ. ಅದೇ ನೇರ ಹೇಳ್ಬಿಡಿ. ನಿಮ್ಮ ಮಗಳು ಉಮಾನ ರಮೇಶನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನಿಸ್ಬಿಟ್ಟಿದ್ದೀನಿ. ವೀರಪ್ಪನವರೇ, ನೀವು ತಪ್ಪು ತಿಳ್ಕೊಳ್ಳೋದ್ರೆ ನಾನೊಂದು ಮಾತು ಹೇಳ್ತೀನಿ. ಹೇಳಿ ಸ್ವಾಮಿ. ವ್ಯವಹಾರ ಇರೋ ಕಡೆ ಸಂಬಂಧ ಮಾಡೋದು ನನ್ನ ಮನಸ್ಸಿಗೇನು ಅಷ್ಟು ಹಿತವಾಗಿ ಕಾಣೋಲ್ಲಪ್ಪ. ಹೌದು ಅರ್ಥ ಆಯ್ತು. ನಿಮ್ಮ ಅಂತರಂಗ ಏನು ಅಂತಾರೆ ನನಗೆ ಅರ್ಥ ಆಯ್ತು ಸ್ವಾಮಿ. ನಮ್ಮ ಸಂಬಂಧ ಬೆಳೆಸಬಾರದು ಅಂತ ನೀವು ತೀರ್ಮಾನಿಸ್ಬಿಟ್ಟು ನೋಡಿದ್ರೆ ತಪ್ಪು ತಿಳ್ಕೊಂಡ್ರಿ. ಇಲ್ಲ ಇಲ್ಲ, ನಂದು ಒಂದು ಮಾತು ಕೇಳಿ. ನಿನ್ನೆವರೆಗೂ ನಿಮ್ಮ ಮಗಳು ಹುಚ್ಚಿ, ಇವತ್ತೇನೋ ದೈವವಶಾತ್ ನಿಮ್ಮ ಮಗಳು ಚೆನ್ನಾಗಿದ್ದಾರೆ. ಭವಿಷ್ಯತ್ ಯಾರಿಗೆ ಗೊತ್ತು, ನಾಳೆ ಹುಚ್ಚಿ ಆದರೂ ಆಗ್ಬೋದು. ಅವತ್ತು ನೀವು ಬಾಗಲು ಬಾಗಲಕ್ಕೆ ಹೋಗಿ ಸಂಬಂಧನ ಕೇಳಿದ್ರು ಯಾರು ನಿಮ್ಮ ಹತ್ರ ಬರೋದಿಲ್ಲ. ಆವಾಗ ನೀವು ನನ್ನ ಹತ್ರನೇ ಬರ್ತೀರಿ. ಆಗ ನಾನು ನೀವು ಹೇಳಿದ್ರ ಉತ್ತರನೇ ನಾನು ಹೇಳಿಬಿಟ್ರೆ ಆಗಿರುತ್ತೆ. ಚೆನ್ನಾಗಿ ಚೆನ್ನಾಗಿ ಬರ್ತೀರ ನರಸಪ್ಪನವರೇ? ಕೇಳಿದ್ರೆ ನಿಮ್ಗೆ ಯಾಕಂದ್ ಮಾತನ್ನ ಯಾಕಮ್ಮ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತಮ್ಮ? ಉಮಾ ಹೇಳಿದ್ನ? ಏನೂ ಇಲ್ಲ. ಅಯ್ಯೋ ರಾಯ್ರೆ, ರಾಯ್ರೆ, ಉಮಾ ಯಾಕೋ ಸುಮ್ಮನೆ ಅಳ್ತಾ ಇದ್ದಾಳೆ. ಎಷ್ಟು ಕೇಳಿದ್ರು ಮಾತಾಡ್ತಾನೆ ಇಲ್ಲ. ಉಮಾ, ಉಮಾ ಯಾಕ ಮಾಡ್ತಾ ಇದ್ದೀ? ಏನೂ ಇಲ್ಲ. ಏನಿಲ್ಲ ಅಂತ ಏನು ಹೇಳ್ತಾ ಇದ್ದೀ? ನನ್ನ ಹತ್ರ ಹೇಳ್ಕೊಳಕ್ಕೆ ನಾಚಿಕೆ ಏನಮ್ಮ? ಏನಂತ ಹೇಳಮ್ಮ? ನಾನು ಶಂಕರನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಶಂಕರನ ಮದುವೆ ಮಾಡ್ಕೋಬೇಕು ಅಂತ? ಏನಮ್ಮ ಇದು, ಒಬ್ಬ ದೊಡ್ಡ ಶ್ರೀಮಂತನ ಮಗಳಾಗಿ ಒಬ್ಬ ಸಾಮಾನ್ಯ ಮನುಷ್ಯನ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ನಿನ್ ತಲೆಯಲ್ಲಿ ಯಾಕಮ್ಮ ಬಂತು? ಡ್ಯಾಡಿ, ಅವ್ರು ಎಷ್ಟೇ ಸಾಮಾನ್ಯ ಮನುಷ್ಯರಾಗಿದ್ರು ನನ್ನ ಮನಸ್ಸೆಲ್ಲ ಅವ್ರ ಮೇಲೆ ಇದೆ. ಅವನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ನಾನು ಒಪ್ಪಿದ್ರೆ ಏನ್ ಪ್ರಯೋಜನ? ಅವ್ರು ನನ್ನ ಮದುವೆ ಆಗೋಕೆ ಒಪ್ತಾ ಇಲ್ಲ. ನೀವ್ ಹೇಳಿದ ಕಾರಣನೇ, ಅವ್ರು ಸಾಮಾನ್ಯವಾದ ಮನುಷ್ಯರಂತೆ, ನಾನು ಶ್ರೀಮಂತನ ಮಗಳಂತೆ. ಹಾಗಂತ ಹೇಳಿದ್ರೆ ತಾನೇ? ನೋಡುಮ್ಮ, ನಿನ್ನ ಆಸೆಯನ್ನು ನೆರವೇರಿಸೋದೇ ನನ್ನ ಕರ್ತವ್ಯ ಕಣಮ್ಮ. ಈಗಲೇ ಹೋಗಿ ಶಂಕರ್ ಹತ್ರ ಮಾತಾಡಿ ನಿನ್ ಮದುವೆಗೆ ಒಪ್ಪಿಸ್ಕೊಂಡು ಬರ್ತೇನೆ. ಸರಿ ತಾನೆ? ಸರಿ ಸರ್, ನಾನೇನೋ ಒಪ್ಕೋತೀನಿ ಅಂತ ಇಟ್ಕೊಳ್ಳಿ. ಆದ್ರೆ ನನ್ಗೊಂದು ಸಂದೇಹ, ನಾಳೆ ನಿಮ್ ಮಗಳು ಈ ಬಡವ್ರ ಮನೆ ಸೊಸೆಯಾಗಿ ಬಂದು ಬಾಳೋದಿಕ್ಕೆ ನೀವ್ ಒಪ್ಕೋತೀರೇನು? ನನ್ನ ಮಗಳು ಬಡವ್ರ ಮನೆ ಸೊಸೆಯಾಗಿ ಯಾಕೆ ಬಾಳ್ಬೇಕು? ನೀನು ಅಳಿಯನಾದ ತಕ್ಷಣ ನಿನಗಿರೋ ಈಗಿನ ಅಂತಸ್ತು ಹೀಗೇ ಇರುತ್ತೆ ಅಂತ ಅನ್ಕೊಂಡೇನಪ್ಪ? ಈ ದಿವಸ ನೀನೊಬ್ಬ ಸಾಧಾರಣ ಕಾರಣ ಮೆಕ್ಯಾನಿಕ್ ಆಗಿರಬಹುದು, ನಾಳೆ 10 ಕಾರಣ ಮಾಲೀಕನಾಗ್ತಿ. ಸಮಾಜದಲ್ಲಿ ನಿನ್ನ ಸ್ಥಾನಮಾನ ಗೌರವ ಪ್ರತಿಷ್ಠೆಗಳು ಎಷ್ಟೊಂದು ಹೆಚ್ಚಿತ್ತೆ ಅನ್ನೋದು ನಿನಗೇ ಗೊತ್ತಾಗುತ್ತೆ. ಸರ್, ಎತ್ತರದಲ್ಲಿ ಕೂತ್ಕೊಂಡು ಕಾಗೆ ಹಾಗೆ ಬಾಳೋದಕ್ಕಿಂತ ನೆಲದ ಮೇಲಿದ್ದು ಹಂಸದಾಗ ಬಾಳೋದು ಎಷ್ಟೋ ಮೇಲು ಸರ್. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತಾನಿರೋ ಅಂತಸ್ತಿಗಿಂತ ಹೆಚ್ಚಿನ ಅಂತಸ್ತಿಗೆ ಹೋಗ್ಬೇಕು ಅಂತ ಆಸೆ ಇರಲ್ವೇನು? ಸರ್, ನಿಮ್ಮ ದೃಷ್ಟಿಲಿರೋ ಅಂತಸ್ತೇ ಬೇರೆ, ನಮ್ಮ ದೃಷ್ಟಿಲಿರೋ ಅಂತಸ್ತೇ ಬೇರೆ. ನಿಮ್ಮ ದೃಷ್ಟಿನಲ್ಲಿ ಐಶ್ವರ್ಯಕ್ಕೆ ಪದವಿಗೆ ಬೆಲೆ ಜಾಸ್ತಿ, ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ನಿಮ್ಮ ಅರ್ಥವಿಲ್ಲದ ಪ್ರತಿಷ್ಠೆ ಗೌರವ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತಿ ವಾತ್ಸಲ್ಯ ಕೂಡ ಕಳ್ಕೋತೀರಾ? ನಿಮ್ಮ ಅಂತರಂಗನ ನಿಮ್ ಕೈಯಿಂದಾನೆ ಕೊಲೆ ಮಾಡಿ ಮನುಷ್ಯತ್ವಕ್ಕೆ ಬೆಲೆ ಇಲ್ದಾಗ ಮಾಡ್ತೀರಾ ಸರ್? ಸರ್, ದಯವಿಟ್ಟು ನಮ್ಗೆ ನಿಮ್ಮಂತವ್ರ ಸಂಬಂಧ ಬೆಳೆಸೋದಕ್ಕೆ ಇಷ್ಟ ಇಲ್ಲ ಸರ್, ಕ್ಷಮಿಸಿ. ಶಂಕರ್, ಶಂಕರ್ ಯಾಕಪ್ಪ ಈಗ ಮಾತಾಡ್ತಿದ್ದಿ? ಸುಬ್ಬಣ್ಣವರೇ, ನಾನು ಏನ್ ಮಾಡಬಾರ್ದು ಕೆಲಸ ಮಾಡಿದೀನಿ ಅಂತ ಈತ ಹೀಗೆ ಮಾತಾಡ್ತಿದ್ದಾನೆ? ಇನ್ನೇನ್ ಮಾಡ್ಬೇಕಾಗಿತ್ತು ಸರ್? ಅಪ್ಪ ಅಂತ ಹತ್ರ ಬಂದ ಸ್ವಂತ ಮಗನೇ ನೀ ನನ್ ಮಗಲ್ ಅಂತ ನಾಲ್ಕು ಜನರ ಮುಂದೆ ಅವಮಾನ ಮಾಡಿ ಆಚೆ ಕಳಿಸ್ಬಿಟ್ರಲ್ಲ, ಯಾಕೆ ಮನಸ್ಸಲ್ಲಿ ಸಂಕಟ ಪಟ್ಟರು ಪರವಾಗಿಲ್ಲ, ನಿಮ್ಮ ಪ್ರತಿಷ್ಠೆ ಗೌರವ ಈ ಸಮಾಜದಲ್ಲಿ ಹಾಳಾಗ್ಬಾರ್ದು ಅಂತ ತಾನೆ? ಶಂಕರ್, ದಯವಿಟ್ಟು ಸುಳ್ಳು ಹೇಳ್ಬೇಡಿ ಸರ್.
ನಿಜ ಹೇಳಿ, ಕುಮಾರ್ ನಿಮ್ಮ ಸ್ವಂತ ಮಗ ತಾನೆ? ಶಂಕರ್, ಧೈರ್ಯವಾಗಿ ಹೇಳಿ ಸರ್, ನಿಮ್ಮ ಆತ್ಮಕ್ಕೆ ನೀವೇ ದ್ರೋಹ ಮಾಡ್ಕೋಬೇಡಿ. ಹೇಳೋದಿಲ್ಲ. ಇಲ್ಲ ಸರ್, ನೀವ್ ಹೇಳಲೇಬೇಕು. ಯಾಕೋ ಅವ್ರನ್ನ ಅಷ್ಟು ಬಲವಂತ ಮಾಡ್ತೀಯಾ? ಅಪ್ಪ ನೀವು ಸುಮ್ಮನಿರು, ನೀವ್ ಹೇಳಲೇಬೇಕು ಸರ್. ಹೇಳೋದಿಲ್ಲ, ಹೇಳೋದಿಲ್ಲ, ಹೇಳೋದಿಲ್ಲ. ನೀವ್ ಹೇಳ್ತಾ ಇದ್ರೆ ನಾನು ಬಿಡೋದಿಲ್ಲ ಸರ್. ಪ್ರಪಂಚದಲ್ಲಿ ಯಾರೇ ಮೆಚ್ಕೊಂಡು ಹೋದ್ರೂ ಪರವಾಗಿಲ್ಲ, ಆ ದೇವರಾದ್ರೂ ಮೆಚ್ಕೋತಾ. ನಿಜ ಹೇಳಿ ಸರ್, ಹೇಳಿ ಸರ್, ನಿಜ. ಯಾಕಪ್ಪ ನನ್ನ ಜೀವನದಲ್ಲಿ ಹುದುಗಿಟ್ಟಿರೋ ಯಮಿ ಆತ್ತೆ ನನ್ನ ನೆನಪಿಗೆ ತಂದು ನನ್ನ ಚಿತ್ತ ಹಿಂಸೆ ಮಾಡ್ತಾ ಇದ್ದೀ? ಸರ್ ನಿಜ ಏನು ಅಂತ ಹೇಳ್ಬಿಡಿ ಸರ್, ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸರ್. ನಿಜ ಏನು ಅಂತ ಹೇಳ್ಬಿಡಿ ಸರ್. ಹೌದು ಕಣಪ್ಪ, ಹೌದು. ಕುಮಾರ್ ನನ್ನ ಮಗ ಕಣಪ್ಪ, ಹಾಳು ಪ್ರತಿಷ್ಠೆಗೆ ಹೆದರ್ಕೊಂಡು ಬಿಟ್ಟು ಮಮತೆಯನ್ನು ಕೊಂದು ನಾನೇ ಅವನ ಕೈಯಾರ ದೂರ ಮಾಡ್ಕೊಂಡ್ಬಿಟ್ಟೆ, ದೂರ ಮಾಡ್ಕೊಂಡ್ಬಿಟ್ಟೆ. ಸರ್ ಇದುವರೆಗೂ ನಾನು ನೋಡ್ತಾ ಇದ್ದ ದಯಾನಂದ ರಾಯರೇ ಬೇರೆ, ಈಗ ನಾನು ನೋಡ್ತಾ ಇರೋ ದಯಾನಂದ ರಾಯರೇ ಬೇರೆ ಸರ್. ನಿಮ್ಮಲ್ಲಿ ಮನುಷ್ಯತ್ವ ಅಲ್ಲ ದೈವತ್ವ ಕೂಡ ಇದೆ ಸರ್. ಸರ್ ನಿಮ್ಮ ಮನಸ್ಸನ್ನು ಕೆಣಕಿ ಕಣ್ಣೀರು ತರಿಸ್ಬಿಟ್ಟೆ ಸರ್. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್. ಶಂಕರ್, ಶಂಕರ್, ನಾನು ನಿನಗೆ ಶಿಕ್ಷೆ ಕೊಡ್ತೀನೇನಪ್ಪ? ಹಾ, ಶಿಕ್ಷೆ ಕೊಡ್ತೀನಿ, ಶಿಕ್ಷೆ ಕೊಡ್ತೀನಿ. ನನ್ನ ಮಗಳು ಈ ಮನೆಯಲ್ಲಿ ಬಡವಳಾಗ್ಬಾರ್ದ್ರೂ ಸರಿಗೆ ನಿನ್ನೇ ನಾನು ಅಳಿನ ಮಾಡ್ಕೋತೀನಿ, ಅದೇ ಸರಿಯಾದ ಶಿಕ್ಷೆ. ಇನ್ನೇನಾಯ್ತಲ್ಲ, ಮುಹೂರ್ತಕ್ಕೆ ರೆಡಿ ಮಾಡಿ ಹೋಗಿದ್ದೇನೆ. ಬರ್ತೀನಿ. ಉಮಾ, ಏಕೆ ಉಮಾ ನಿನ್ನ ಮುಖವು ಸಪ್ಪಗಿರುವುದು? ಯೋಚಿಸಬೇಡ, ನಿನ್ನ ಆಸೆಯಂತೆಯೇ ನಿನ್ನ ಇಷ್ಟದಂತೆಯೇ ಮದುವೆ ನೆರವೇರುವುದು. ಶಂಕರ್ ಮದುವೆಗೆ ಒಪ್ಕೊಂಡು ಬೇಗ ನಿಮ್ಮಿಬ್ಬರು ಮದುವೆಗೆ ಏರ್ಪಾಡು ಮಾಡಬೇಕು. ನರಸಪ್ಪನವರೇ, ನಿಮ್ಮಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿದೆ. ಅವತ್ತಿನ ದಿವಸ ನೀ ನನ್ನ ಮಗ ಅಲ್ಲ ಹೊರಟೋಗು ಅಂತ ಹೇಳಿ ಕಳಿಸಲ್ಲ ಹುಡುಗ, ಅವನು ನಿಜವಾಗ್ಲೂ ನನ್ನ ಮಗ ರೀ. ಹೌದೇ? ಹೌದು. ಕುಮಾರ್, ನಿಮ್ಮಪ್ಪ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಎಲ್ಲಿದ್ರು ಹೊರಟು ಮನೆಗೆ ಬಾರ್ದ ಪೇಪರ್ ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಬಿಡಿ. ರಾಯ್ರೇ ಹೇಳದಷ್ಟು ಮಾಡಿ. ಡ್ಯಾಡಿ ಕುಮಾರ್. ಹೌದಮ್ಮ, ನಿನ್ನ ಅಣ್ಣ ಕಡಮ್ಮ. ನಮ್ಮ ಅಣ್ಣನ? ಹೌದು. ಇಷ್ಟು ದಿನ ಅವನ ಮಗ ಅಂತ ಒಪ್ಕೊಳ್ಳಕ್ಕೆ ಶ್ರೀಮಂತಿಕೆ ಮುಸುಗಿನಲ್ಲೇ ಊತಿತ್ಕೊಂಡು ನನ್ನ ಅಂತರಂಗನ ಕಾಡ್ತಾ ಇದ್ದು ಈ ದೊಡ್ಡ ಸ್ಕ್ಯಾಟ ಬಂದಿತ್ತಮ್ಮ. ಇವತ್ತು ಶಂಕರಿಂದ ನನ್ನ ಬುದ್ಧಿ ಕವಿದು ಮುಂಕು ದೂರ ಆಯ್ತು. ಕುಮಾರ್ ನನ್ನ ಮಗ ಅಂತ ಒಪ್ಕೊಳ್ಳಕ್ಕೆ ಇವತ್ತು ನಾನು ಸಿದ್ಧ. ದಯಾನಂದ್ ಸ್ಪೀಕಿಂಗ್. ಕುಮಾರ್ ಎಲ್ಲಿದೆಯಪ್ಪ? ಬರ್ತೀನಪ್ಪ, ಈಗ ಬರ್ತೀನಿ. ಹೋಗಿ ನಾ ಕರ್ಕೊಂಡ್ಬಂದ್ಬಿಡ್ತೀನಿ. ಹಲೋ ಕುಮಾರ್ ಅಣ್ಣ. ಹಲೋ ಕುಮಾರ್, ನಮ್ಮಣ್ಣ. ಬನ್ನಿ ರಾಯ್ರೇ ಬನ್ನಿ, ಇಷ್ಟು ಬೇಗ ಬರ್ತೀರಂತ ಅನ್ಕೊಂಡಿರಲ್ಲ. ಕುಮಾರ್ ಇಲ್ಲಿ, ನಾನು ಅವ್ನು ನೋಡ್ಬೇಕು. ನೋಡಿವ್ರಂತೆ, ಯಾಕೆ ಅವಸರ ಪಡ್ತೀರಾ? ರಾಯ್ರೇ ಸ್ನೇಹಿತರ ಹತ್ರ ಗುಟ್ಟಿರ್ಬಾರ್ದು. ಆವತ್ತು ಹೇಳಿದ್ರಿ ನನಗಿರೋಳು ಒಬ್ಬಳೇ ಮಗಳು ಅಂತ, ಇವತ್ತು ಮಗನ್ ನೋಡೋದಕ್ಕೋಸ್ಕರ ಓಡೋಡಿ ಬಂದಿದ್ದೀರಾ? ಏನ್ ಸಮಾಚಾರ ನನ್ನ ಹತ್ರ ಹೇಳಿ, ಹೇಳಿ ಸ್ವಾಮಿ. ಅದೆಲ್ಲ ದೊಡ್ಡ ಕತೆ ಬೀರಪ್ಪನವರೇ. ನಾನು ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಶೀಲಾ ಅನ್ನೋ ಹುಡುಗಿ ಜೊತೆಲಿ ನನಗೆ ಪರಿಚಯವಾಯ್ತು. ಆ ಪರಿಚಯದಿಂದ ಸ್ನೇಹ ಬೆಳೀತು, ಸ್ನೇಹದಿಂದ ಪ್ರೀತಿ ಬೆಳೀತು, ಪ್ರೀತಿಯೊಳಗೆ ಮೈ ಮರೆತು ನಾವಿಬ್ರು ಸ್ವಲ್ಪ ದುಡಿಬಿಟ್ವು. ಸರಿ, ಈ ಎಲ್ಲ ವಿಷಯನು ಹಿರಿಯರ ಹತ್ರ ಹೇಳ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ ಅಂತ ಮನಸ್ಸಿದ್ರು, ಯಾಕೋ ಹೇಳುವಷ್ಟು ಧೈರ್ಯ ನನಗೆ ಬರಲಿಲ್ಲ. ಇವತ್ತೆಲ್ಲ ನಾಳೆ ಹೇಳೋಣ ಅನ್ನೋದ್ರೊಳಗೆ ಸ್ವಲ್ಪ ಕಾಲ ಕಳೆದೋಯ್ತು. ಅಷ್ಟರೊಳಗೆ ನನ್ನ ಶೀಲಾ ಈ ಕುಮಾರನಿಗೆ ಜನ್ಮ ಕೊಟ್ಟು ಸ್ವರ್ಗ ಸೇರ್ಬಿಟ್ಲು. ಸಮಾಜಕ್ಕೆ ನಾನು ಹೆದರಿ ಆ ಮಗುನ ಬಂಬಾಯಿನಲ್ಲಿರೋ ನನ್ನ ಸ್ನೇಹಿತನ ಮನೇಲಿ ಬೆಳೆಸೋದಕ್ಕೆ ಎಲ್ಲ ಏರ್ಪಾಟು ಮಾಡಿದೆ. ಅದಿರಲಿ, ಬಾಕಿ ವಿಷಯ ಆಮೇಲೆ ಹೇಳ್ತೀನಿ. ಕುಮಾರನ ಕರೆಸಿ. ಕರೆಸ್ತೀನಿ, ಕರೆಸ್ತೀನಿ. ಲೇ ರಮೇಶ್, ಕುಮಾರನ ಕರ್ಕೊಂಬ. ಓಕೆ ಹೇಳಿ. ಅದು ಸರಿ ರಾಯ್ರೆ, ಇವಾಗ ಮಗನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಸಮಾಜ ಕೇಳಿದ್ರೆ ಹೇಗೆ ಒಪ್ಪಿಸ್ತೀರಾ? ಯಾರು ಒಪ್ಪಲಿ ಬಿಟ್ಲಿ, ಅವನು ನನ್ನ ಮಗ ವೀರಪ್ಪನವ್ರೆ. ಸಮಾಜ ಗೌರವ ಘನತೆಗಿಂತ ಮಮತೆ ಅಂತಂದ್ರೆ ಏನು ಅನ್ನೋದು ಇವತ್ತು ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅಲ್ವೇ ಅಲ್ವೇ. ಹಾ, ಅದೋ ಬಂದ. ಕುಮಾರ್, ಅವತ್ತಿನ ದಿವಸ ಅಷ್ಟು ಜನಗಳ ಎದುರುಗೂ ನೀನು ನನ್ನ ಮಗ ಅಲ್ಲ ಅಂತಂದು ಬಿಟ್ಟೆ, ನಿನ್ಗೆ ಅವಮಾನ ಮಾಡಿಬಿಟ್ಟೆ, ನಿನ್ನ ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟೆ.
ನನ್ನನ್ನು ಕ್ಷಮಿಸ್ಬಿಡಪ್ಪ. ನಾನು ಮಾಡಿರೋ ತಪ್ಪೇನು ಅನ್ನೋದು ಇವತ್ತು ಗೊತ್ತಾಗಿದೆ. ಎಲ್ಲರೆದುರಿಗೂ ನೀನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ ತಯಾರ ಬಂದಿದ್ದೀನಪ್ಪ. ಅಪ್ಪ ಕುಮಾರ್, ಅಪ್ಪ ಅಪ್ಪ ಮನೆಗೆ ಹೋಗೋಣ. ರಾಯರೇ ಸ್ವಲ್ಪ ನಿಲ್ಲಿ. ನಿಮ್ಮ ಮಗ ನಿಮ್ಮ ಮನೆಗೆ ಬರಬೇಕಾಗಿದ್ರೆ ನಿಮ್ಮ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರಬೇಕು. ಅದಾಗುದಿಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ರಕ್ತ ಸಂಬಂಧ ಬೆಳೆದ್ರೇನೆ ನಮ್ಮಿಬ್ಬರು ವ್ಯವಹಾರ ಬೆಳೆಯೋದು ಅಂತ. ಇದೇನು ಇದು ಗಂಡಗುಂಡಿ? ರಾಯರೇ ವೀರಪ್ಪನವ್ರೆ, ನನ್ನ ಮಗಳು ಉಮಾ ಶಂಕರ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋಲ್ರಿ. ಅವಳು ಮನಸ್ಸು ನೋಯಿಸೋ ನ್ಯಾಯ ಅಲ್ಲಪ್ಪ. ನ್ಯಾಯವೋ ಅನ್ಯಾಯವೋ ಅದಂತೂ ನನಗೆ ಗೊತ್ತಿಲ್ಲ. ನಿಮ್ಮ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರಲೇಬೇಕು. ಇಲ್ಲದೆ ಹೋದ್ರೆ ಏನ್ರಿ ಮಾಡ್ತೀರಾ? ಲೈ ಕಾಳ ಮಾಡ್ತೀರೇನ್ರಿ? ಅದು ನನ್ನ ಹಳೆ ವ್ಯವಹಾರ ರಾಯರೇ. ನೀರಪ್ಪ ಇದೇ ನಿನ್ನ ವ್ಯವಹಾರ ಅಂತ ಗೊತ್ತಿರಲಿಲ್ಲ. ನಾನಿನ್ನ ಭಾರಿ ಸಾಚ ಮನುಷ್ಯ ಅಂತ ತಿಳ್ಕೊಂಡಿದ್ದೇನೆ. ಆದ್ರೆ ಇವತ್ತು ಗೊತ್ತಾಯ್ತು ನೀನ್ ಎಂತ ಲುಚ್ಚ ಮನುಷ್ಯ ಅಂತ. ಹುಚ್ಚು ಬಾಯ್ ವೀರಪ್ಪ. ಅಪ್ಪ ಈ ಚಟ್ಟ ನನ್ನ ಮಾತು ಕೇಳಬೇಡಿ. ಕುಮಾರ ಶಂಕರ್ ಕೊಟ್ಟ ಮಗ ಮಾಡಿಪ್ಪ ವೀರಪ್ಪ. ನಿನಗ್ ತುಂಬಾ ಅವಸರ ಕಡೆ. ಏನು ಉಮ್ಮ, ಏನೇನ್ ಸ್ವೀಟ್ ಇದೆಯೋ ಎಲ್ಲ ತಂದ್ಬಿಡ್ತು. ಸರಿ ಉಮ್ಮ, ಈಗ್ಲಾದ್ರೂ ಹೇಳೆ ಯಾಕೆ ಅನ್ಸತ್ತಾ ಇರ್ತೀಯ? ನೀನು ಸ್ವೀಟ್ ತಿಂದ್ಮೇಲೆನೆ ನಾನ್ ಹೇಳು. ಮೊದಲು ವಿಷಯ ಹೇಳು, ಆಮೇಲೆ ತಿನ್ನ. ಆಗುಲ್ಲ ಕಣೆ, ತಗೊಮ್ಮ. ಇಷ್ಟು ನೀನ್ ತಿಂದ್ಮೇಲೆನೆ ನಾನ್ ಹೇಳು. ಇಷ್ಟೇನಾ? ಇನ್ನೂ ಇದೆ. ಆಯ್ಮ ಬೇಡ ಕಣೆ ಬೇಡ, ನನ್ಗಿದೊಂದೇ ಸಾಕು. ಹೇಳೆ. ಹೇಳಲೇಬೇಕಾ? ಮತ್ತೆ ನನಗೂ ಶಂಕರ್ಗೂ ಮದುವೆ. ನಿಜವಾಗ್ಲು ಅಮ್ಮ? ವಾವ್, ಕಂಗ್ರಾಟ್ಸ್ ಅಮ್ಮ, ಯು ಆರ್ ರಿಯಲಿ ವೆರಿ ಲಕ್ಕಿ. ಇಂಥ ಸ್ವೀಟ್ ಸುದ್ದಿ ಹೇಳಿದ್ಮೇಲೆ ನೀನ್ ಸ್ವೀಟ್ ತಿನ್ನಲೇಬೇಕು. ನಾನ್ ತಿಂತೀನಿ ಕಣೆ. ಶಂಕರ್ನ ಮದುವೆ ಮಾಡ್ಕೋಬೇಕು. ಇಲ್ಲ, ನಿನಗೂ ಶಂಕರ್ಗೂ ಮದುವೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹೌದಮ್ಮ, ನಿಮ್ ತಂದೆ ಹೇಳ್ತಾ ಇರೋ ಮಾತು ನಿಜ. ಡ್ಯಾಡಿ ಡ್ಯಾಡಿ, ಯಾಕೆ ಏನಾಯ್ತು? ಶಂಕರ್ ಆಗೋಲ್ಲ ಅಂದ್ರ? ಅವನಾಗ್ತೀನಿ ಅಂತ ಹೇಳಿದ್ರು, ಒಪ್ಕೊಳ್ಳೋರು ಯಾರಿದ್ದಾರೆ? ಆಫ್ಟರ್ ಆಲ್ ಅವನು ಯಾರು? ಕಾರು ಸ್ಕೂಟರ್ ರಿಪೇರಿ ಮಾಡಿಕೊಂಡು ಕಾಲ ಕಳ್ಕೊಂಡು ಬಿದ್ದಿರು. ನೀನೆಲ್ಲಿ ಅವನೆಲ್ಲಿ? ನಿನ್ನ ರೂಪಕ್ಕೂ ಅಂತಸ್ತಿಗೂ ತಕ್ಕವರನ್ನ ಈಗಾಗಲೇ ನಿಮ್ ತಂದೆ ಆರಿಸಿದಾರಮ್ಮ. ಯಾಕೆ ರಾಯರಸ್ಮನೆ ಆಗೋಬಿಟ್ರಿ ಹೇಳಿ? ನಿಮ್ಮ ಅಳಿಯ ಯಾರು ಅಂತ? ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಉಮಾ, ನಿನ್ನ ಭಾವಿ ಪತಿ ಮತ್ಯಾರು ಅಲ್ಲ, ನನ್ನ ಮಗ ರಮೇಶ್. ಇವ್ರು ಹೇಳ್ತಿರೋದ್ ನಿಜನಾ? ಶಂಕರ್ನ ಬಿಟ್ಟು ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೋಬೇಕಾ? ಯಾಕೆ ಡ್ಯಾಡಿ ಸುಮ್ನೆ ಇದ್ದೀರಿ? ಹೇಳಿ ಡ್ಯಾಡಿ ಹೇಳಿ. ನಿನಗೆ ಯಾವ ರೀತಿ ಹೇಳ್ಬೇಕು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲಮ್ಮ. ಆ ವಿಚಾರ ನನ್ನ ಮಗ ಹೇಳ್ತಾನೆ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಬನ್ನಿ ಬನ್ನಿ, ಮುಂದಿನ ಏರ್ಪಾಟ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಅಮ್ಮ ನನ್ನ ಮಾತು ಕೇಳು. ನಾನ್ ಯಾರ ಮಾತು ಕೇಳೋಕ್ಕೂ ತಯಾರಾಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಉಮ್ಮ ನಿನಗೆ ಇಷ್ಟ ಇದೆಯೋ ಇಲ್ವೋ ನಮ್ಮಿಬ್ಬರು ಮದುವೆ ಆಗೋದು ಮಾತ್ರ ಖಂಡಿತ. ಅಯ್ಬೇಡ ಉಮ್ಮ, ಅಯ್ಬೇಡ. ರಾಬರ್ಟ್. ಎಸ್ ಬಾಸ್. ಅವನಲ್ಲಿ ಯಾರು ಬಾಸ್? ಶಂಕರ್. ಕರ್ಕೊಂಡು ಬರ್ತಾ ಇದ್ದಾರೆ ಬಾಸ್. ಅವನು ತಂದಿಲ್ಲೇ ಬಂದ್ಸು. ಮದುವೆ ಮುಗಿಯೋವರೆಗೂ ಜಾಗ್ರತೆ ಆಗಿ ಇಬ್ಬರನ್ನ ನೋಡ್ಕೊ. ಓಕೆ ಬಾಸ್. ಶಂಕರ್, ಶಂಕರ್. ಏನು ರೂಪ? ಎಲ್ಲ ಅಪ್ಸೆಟ್ ಆಗ್ಬಿಟ್ಟಿದೆ ಶಂಕರ್. ಯಾಕೆ? ವೀರಪ್ಪ ದಯಾನಂದ್ರಾಯರನ್ನ ಹೆದರಿಸಿ ಉಮ್ಮನ್ನ ತನ್ನ ಮಗನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ
ತುಂಬಾ ಬಲವಂತ ಮಾಡ್ತಾ ಇದ್ದಾನೆ. ಉಮ್ಮ ತುಂಬಾ ಅಳ್ತಾ ಇದ್ದಾಳೆ ಶಂಕರ್, ನೀವು ಬಂದು ಸ್ವಲ್ಪ ನೋಡಿದ್ರೆ. ನಡಿ ಹೋಗೋಣ. ನನ್ ವಿಚಾರಕ್ ನೀನ್ ಬರ್ಬೇಡ, ಹೋಗ್ ಮನೆಗೆ. ಯಾವ್ದೋ ರೌಡಿಗಳು ಕಾರ್ ನಲ್ಲಿ ಹಾಕೊಂಡು ಯಾವ ಕಡೆ? ಆ ಕಡೆ ಬಾಬಾ, ಇಲ್ಲಿ ಕೂತ್ಕೋ ಬಾ. ಯಾರ ನೀನು? ನಾನ್ ಯಾರಾದ್ರೂ ಆಗಿರ್ಲಿ, ನಿನ್ ಮರ್ಯಾದೆಯಾಗಿ ಬಾಗಿಲು ತೆಗಿತೀನಿ. ತೆಗೆದಲ್ಲ ಆಚೆಗೆ ಸ್ವಲ್ಪ ಬಾಗಿಲು ತೆಗಿಯಪ್ಪ, ನಮ್ಮ ಅಣ್ಣವ್ರು ಒಳಗಡೆ ಹೋಗಿ. ಯಾರಮ್ಮ ನಿಮ್ಮ ಅಣ್ಣ? ಕಾಳಪ್ಪ ಅವರು. ಕಾಳಪ್ಪ ಅನ್ನಲ್ಲ, ಬೋಳಪ್ಪ ಅನ್ನಲ್ಲ, ಹೋಗ ಮಾಚಿಗೆ. ಇರ್ಲಿ ಇರ್ಲಿ, ಬಾಮ್ಮ ನೀನು, ನಾ ಹೇಳ್ತೀನಿ. Thank you.
ಸಿಕ್ಕಾಕೊಂಡ್ಬಿಟ್ವಲ್ಲ, ಆ ವೀರಪ್ಪನಿಗೆ ಹ್ಯಾಕ್ ಬುದ್ಧಿ ಕಲ್ಸೋದು? ಅವ್ನ್ ಏನ್ ಮಾಡ್ತಾನೋ ಏನೋ. ಇಲ್ಲಿಂದ ಏನಾರ ಮಾಡಿ ತಪ್ಪಿಸ್ಕೊಂಡು ಹೋದ್ರೆ ತಪ್ಪಿಸ್ಕೊಂಡು ಹೋಗೋದು ಗೊತ್ತಾಗತ್ತಾ ಇಲ್ವಲ್ಲ. ನೋಡ್ತಾ ಇಲ್ಲಿ, ಇಲ್ಲೆಲ್ಲ ಬರೀ ಕರೆಂಟ್ ಇಂದಾನೇ ನಡೆಯೋದು. ಕರೆಂಟ್ ಇಂದಾನೇ ಬಾಗಿಲು ತೆಗೀತು, ಕರೆಂಟ್ ಇಂದಾನೇ ಬಾಗಿಲು ಹಾಕಲೇ ಎಬ್ಬಿದ್ರೆ ಬಾಗಿಲು ತೆಕ್ಕೊಂಡ್ರು ತೆಕ್ಕೋಬಹುದು. ಗುಡ್ ಐಡಿಯಾ. Yeah.
ಯಾರಾದ್ರೂ ಒಂದು ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಕೊಂದು ಬಿಡ್ತೀನಿ. ಲೈ ರಮೇಶ್ ಕಟ್ಟೋ ತಾನೇನ. ಕಂಠೇ ಬತ್ತಾಮಿ ಶುಭಗೆ ತ್ವಂ ಜೀವ ಶರದ ಶ್ರುತಂ. ಬಂಡವಾಳ ಎಲ್ಲ ಗೊತ್ತಾಯ್ತು, ಬರಿ ರಿಜಿಸ್ಟ್ರೇಷನ್ಗೆ. ಅಬ್ಬ ಹಿಡೆ ತೊಲಗ್ ತಪ್ಪ ಸುಬ್ಬಣ್ಣರೇ, ನಮಗೆ ಕಷ್ಟ ಕಾಲ ಕಳೀತು ಅಂತ ಕಾಣುತ್ತೆ. ನನ್ನ ಮಗನೂ ನನ್ನ ಹತ್ರ ಸೇರ್ಬಿಟ್ಟ, ನನ್ನ ಮಗಳಿಗೂ ಸಂತೋಷವಾಯ್ತು. ಇನ್ನು ನಿಮ್ ಮಗನಿಗೂ ನಮ್ಮ ಮಗಳಿಗೂ ಮದುವೆ ಮಾಡಿಬಿಡೋಣ. ಸರಿಯಾಗಿ ಹೇಳಿದೆಯಪ್ಪ, ಇದೇ ಮುಹೂರ್ತದಲ್ಲಿ ಇವರಿಬ್ಬರು ಮದುವೆನ ಮಾಡಿ ಹನಿಮೂನ್ ಕಳಿಸ್ತಾ ಇರೋಣ. ನಡೇ ನಿಂತ್ಕೊ ನಡೇ. ಅದೇ ಒಂದು ಮುಖ್ಯವಾದ ವಿಷಯ, ಈ ನಿಮ್ ಮಗನಿಗೂ ಒಂದು ಒಳ್ಳೆ ಹೆಣ್ಣೋಡ್ ಮದುವೆ ಮಾಡಿ ಕಳಿಸ್ಬಿಡಿ. ಎರಡ ಜೋಡಿನೂ ಒಂದು ನಾಲ್ಕು ದಿನ ಹಾಯಾಗಿದ್ದು ಬರ್ಲಿ.